Hi friends, welcome to Classic Education YouTube channel. Ivattina ondu Hindu analysis alli kelavondishtu important articles matte editorial na discuss maartidivi. So notre naavu 25/7/2023 denappa andre Hindu analysis alli kelavondishtu important articles matte editorial na discuss maartidivi. So notre first article enide andre is there a rural bias in national survey? ಅಂದ್ರೆ ಈಗ ಬರುವಂತ ರಾಷ್ಟ್ರೀಯ ಸರ್ವೆ ಏನಿದೆ ಎನ್ ಎಸ್ ಎಸ್ ಇರ್ಬೋದು ಅಥವಾ ಪೀರಿಯಾಡಿಕ್ ಲೇಬರ್ ಸರ್ವೆ ಇರ್ಬೋದು ಈ ತರದ ಸರ್ವೇಸ್ ಅಲ್ಲಿ ನೋಡ್ರಿ ಈ ಒಂದು ಏನಪ್ಪ ಅಂದ್ರೆ ರೂರಲ್ ಬಯಾಸ್ ಇದೆ ಅಂತ ಕೇಳ್ತಿದ್ದಾರೆ ಇನ್ನೊಂದು ಏನಂದ್ರೆ ಅನ್ ಅವಾಯ್ಡಬಲ್ ಕಾಂಟ್ರವರ್ಸಿ ಓವರ್ ಸ್ಯಾಂಪಲ್ ಸರ್ವೆ ಸೊ ನೋಡ್ರಿ ಎರಡು ಆರ್ಟಿಕಲ್ಸ್ ಏನಿದೆ ಒಂದು ಎಡಿಟೋರಿಯಲ್ ಇನ್ನೊಂದು ಆರ್ಟಿಕಲ್ ಏನಿದೆಲ್ಲ ಎರಡಕ್ಕೂ ಕೂಡ ಏನಪ್ಪಾ ಅಂದ್ರೆ ಒಂದಕ್ಕೆ ಒಂದೇ ರಿಲೇಟ್ ಆಗಿದೆ ಸೊ ಎರಡರಲ್ಲಿ ಕೂಡ ಏನಪ್ಪಾ ಅಂದ್ರೆ ಒಂದೇ ವಿಷಯವನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರೆ ಸೊ ನಾವೇನ್ ಮಾಡೋಣ ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆಲ್ಲ ಅದ್ರ ಎರಡು ಕಡೆಯಿಂದ ಪಿಕಪ್ ಮಾಡ್ತಾ ಹೋಗೋಣ ಫಸ್ಟ್ ಏನ್ ಮಾಡೋಣ ಅಂದ್ರೆ ಈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಡಿಸ್ಕಷನ್ ಮಾಡೋಣ ಜೊತೆಗೆ ಇದ್ರ ರಿಲೇಟೆಡ್ ಅದನ್ನ ನಾವೇನ್ ಮಾಡೋಣಪ್ಪ ಅಂದ್ರೆ ಆ ಒಂದು ಎಡಿಟೋರಿಯಲ್ ಏನೇನ್ ಪಾಯಿಂಟ್ಸ್ ಹೇಳಿದ್ದಾರೆ ಈಗ ನೋಡ್ರಿ ಕೆಲವೊಂದಿಷ್ಟು ರೀಸನ್ಸ್ ಗಳನ್ನ ಹೇಳಿದ್ದಾರೆ ಆ ರೀಸನ್ಸ್ ಗಳನ್ನು ಕೂಡ ನಾವಿಲ್ಲೇನಂದ್ರೆ ಡಿಸ್ಕಸ್ ಮಾಡೋಣ ಮಾಡ್ತಾ ಹೋಗೋಣ ಸೊ ನೋಡ್ರಿ ಈಸ್ ದೇರ್ ಎ ರೂರಲ್ ಬಯಾಸ್ ಇನ್ ನ್ಯಾಷನಲ್ ಸರ್ವೆ ಅಂದ್ರೆ ರಾಷ್ಟ್ರೀಯ ಸರ್ವೆಗಳಲ್ಲಿ ಏನಪ್ಪ ಅಂದ್ರೆ ಈ ಒಂದು ರೂರಲ್ ಬಯಾಸ್ ಅಂದ್ರೆ ಹಳ್ಳಿಗಳ ಕಡೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದೀಯಾ ವಾಟ್ ಈಸ್ ದ ಡಿಬೇಟ್ ಆನ್ ಮೆಥಡಾಲಜಿ ಆಫ್ ನ್ಯಾಷನಲ್ ಸರ್ವೆ ಅಂದ್ರೆ ಈಗ ನೋಡ್ರಿ ರಾಷ್ಟ್ರೀಯ ಸರ್ವೆ ಏನ್ ಮಾಡ್ತಾರಲ್ಲ ಅದ್ರಲ್ಲಿ ಏನ್ ಮೆಥಡಾಲಜಿನ ಇಂಪ್ಲಿಮೆಂಟ್ ಮಾಡ್ತಾರೆ ಅಥವಾ ಯಾವ ಮೆಥಡಾಲಜಿನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅಲ್ಲಿ ಸರ್ವೇಸ್ ಅನ್ನ ಮಾಡ್ತಾರೆ ಡೂ ಅವರ್ ನ್ಯಾಷನಲ್ ಸರ್ವೆ ಸಫರ್ಸ್ ಫ್ರಮ್ ಎ ರೂರಲ್ ಬಯಾಸ್ ಇನ್ ಟರ್ಮ್ಸ್ ಆಫ್ ರೆಪ್ರೆಸೆಂಟೇಷನ್ ಅಂದ್ರೆ ನೋಡ್ರಿ ಈಗ ಪ್ರಾತಿನಿಧ್ಯ ಕೊಡೋದ್ರಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಸರ್ವೆಗಳೇನಿದಾವೆ ಈ ಸರ್ವೆಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ ಹಳ್ಳಿ ಕಡೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದಾವ ವಾಟ್ ಕ್ಯಾನ್ ಬಿ ಡನ್ ಟು ಮಿನಿಮೈಸ್ ದ ರ್ಯಾಂಡಮ್ ಎರರ್ಸ್ ಅಂಡ್ ಮಿಸ್ಟೇಕ್ಸ್ ಅಂದ್ರೆ ನಾವೇನ್ ಮಾಡಿದ್ರೆ ನೋಡ್ರಿ ಈ ಎರರ್ಸ್ ಏನಿದೆ ಅಂದ್ರೆ ತಪ್ಪುಗಳಾಗುತ್ತೆ ಮಿಸ್ಟೇಕ್ಸ್ ಗಳಾಗುತ್ತೆ ಅದನ್ನ ಕಡಿಮೆ ಮಾಡಬಹುದು ವಾಟ್ ಲೈಸ್ ಬಿಫೋರ್ ದ ನ್ಯೂ ಪ್ರೊನೋಪ್ ಸೈನ್ ಕಮಿಟಿ ಅಂದ್ರೆ ಹೊಸದಾಗಿ ಬಂದಿರುವಂತಹ ಪ್ರೊನೋಪ್ ಸೈನ್ ಕಮಿಟಿ ಮುಂದೆ ಏನೆಲ್ಲ ವಿಚಾರಗಳನ್ನು ಇಡಲಾಗಿದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ಭಾರತ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇತ್ತೀಚೆಗೆ ನೋಡ್ರಿ ಒಂದು ಪ್ಯಾನಲ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಿದೆ ಅದನ್ನೇನಪ್ಪ ಅಂದ್ರೆ ಪ್ರಣಬ್ ಸೇನ್ ಏನಿದಾರಲ್ಲ ಇವರ ಒಂದು ಚೇರ್ಮನ್ಶಿಪ್ ಅಲ್ಲಿ ಅಥವಾ ಇವರ ಒಂದು ಅಧ್ಯಕ್ಷತೆಯಲ್ಲಿ ಏನಪ್ಪಾ ಅಂದ್ರೆ ಈ ಪ್ಯಾನಲ್ ಅನ್ನ ಮಾಡಿದ್ದಾರೆ ಸೊ ನೋಡ್ರಿ ಪ್ರಣಬ್ ಸೇನ್ ಅನ್ನೋರ್ ಏನಪ್ಪಾ ಅಂದ್ರೆ ಫಾರ್ಮರ್ ಚೀಫ್ ಸರ್ಸಿಕನ್ ಆಫ್ ಇಂಡಿಯಾ ಅಂದ್ರೆ ಇನ್ ಸ್ಟಾಟಿಸ್ಟಿಷಿಯನ್ ಏನಿರ್ತಾರೆ ಭಾರತದ ಮುಖ್ಯ ಸ್ಟಾಟಿಸ್ಟಿಷಿಯನ್ ಏನಿರ್ತಾರಲ್ಲ ಅದರಲ್ಲಿ ಇವರು ಏನಪ್ಪಾ ಅಂದ್ರೆ ಫಾರ್ಮರ್ ಚೀಫ್ ಸ್ಟಾಟಿಸ್ಟಿಷಿಯನ್ಸ್ ಅಂದ್ರೆ ಇವರು ರಿಟೈರ್ಡ್ ಚೀಫ್ ಸ್ಟಾಟಿಸ್ಟಿಷಿಯನ್ ಆಗಿ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ನೋಡ್ರಿ ಇಲ್ಲೇನ್ ಮೆಥಡಾಲಜಿನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ಯಾವ ಒಂದು ಮೆಥಡ್ ಮೂಲಕ ನೀವು ಡಾಟಾವನ್ನ ಅಥವಾ ದತ್ತಾಂಶವನ್ನ ಕಲೆಕ್ಟ್ ಮಾಡ್ತಾರೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಆರ್ಗನೈಸೇಷನ್ ಏನ್ ಕಲೆಕ್ಟ್ ಮಾಡತ್ತಲ್ಲ ಅದ್ರ ಬಗ್ಗೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ರಿವ್ಯೂ ಅನ್ನ ಮಾಡ್ತಾ ಹೋಗ್ತಾರೆ ಅಂದ್ರೆ ಯಾವ ತರನಾಗಿ ನಿಮ್ಮ ಮೆಥಡಾಲಜಿ ಇದೆ ಏನೇನ್ ಮಿಸ್ಟೇಕ್ಸ್ ಇದೆ ಏನನ್ನ ಮಾಡ್ಕೊಂಡ್ರೆ ನೀವು ಕೂಡ ಇಂಪ್ರೂವ್ಮೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಕಮಿಟಿಯನ್ನ ಮಾಡಿದ್ದಾರೆ ಅದಕ್ಕೆ ಅಧ್ಯಕ್ಷತೆ ಯಾರಿದ್ದಾರೆ ಅಂದ್ರೆ ಪ್ರಣಬ್ ಸೇನ್ ಅವರು ಇದ್ದಾರೆ ಅವರು ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಏನಾದರೂ ತಪ್ಪುಗಳಿದ್ರೆ ಅದಕ್ಕೆ ಸುಧಾರಣೆ ಮಾಡ್ಕೊಳ್ಳಕ್ಕೆ ಏನೆಲ್ಲ ರೆಕಮೆಂಡೇಶನ್ಸ್ ಬೇಕಲ್ಲ ಆ ರೆಕಮೆಂಡೇಶನ್ಸ್ ಅನ್ನ ಮಾಡ್ತಾರೆ ಹಾಗಾದ್ರೆ ನಾವ್ ಯಾಕೆ ರಿವ್ಯೂ ಅನ್ನ ಮಾಡ್ಬೇಕಂದ್ರೆ ನೋಡ್ರಿ ಸೊ ಈ ರಿವ್ಯೂ ಮಾಡಕ್ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ ಅನ್ನ ನೋಡ್ರಿ ಶಮಿಕಾ ದೇವಿ ಮತ್ತೆ ವಿವೇಕ್ ದೇವರಾಯ್ ಬರೀತಾರೆ ಈ ಶಮಿಕಾ ರವಿ ಅನ್ನೋರು ನೋಡ್ರಿ ಇವ್ರು ಏನಪ್ಪ ಅಂದ್ರೆ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ ಸೊ ಇವರು ಆರ್ಟಿಕಲ್ ಬರ್ದಿರೋದಕ್ಕೆ ಏನಪ್ಪಾ ಅಂದ್ರೆ ಇದು ತುಂಬಾ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಸೊ ನೋಡ್ರಿ ಇವ್ರೇನ್ ಆರ್ಗ್ಯೂ ಮಾಡ್ತಾರೆ ಅಂದ್ರೆ ಈ ಒಂದಿಷ್ಟು ಮೆಥಡಾಲಜಿನ ಯೂಸ್ ಏನ್ ಮಾಡ್ತಾರೆ ಎಸ್ಪೆಷಲಿ ಸರ್ವೆ ಮಾಡ್ಬೇಕಾದ್ರೆ ನೀವೇನ್ ಮೆಥಡಾಲಜಿನ ಯೂಸ್ ಮಾಡ್ತಾರಲ್ಲ ಅವು ಔಟ್ಡೇಟೆಡ್ ಇದೆ ಅಂದ್ರೆ ಈ ದಿನಕ್ಕೆ ಸಂಬಂಧಪಟ್ಟದಿಲ್ಲ ಅದು ತುಂಬಾ ಹಳೆ ಕಾಲದಾಗಿದೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ಯಾವೆಲ್ಲ ಸರ್ವೆ ಬಗ್ಗೆ ಇವರು ಮಾತಾಡ್ತಿದ್ದಾರೆ ಅಂದ್ರೆ ನೋಡ್ರಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮತ್ತೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರತಿ ಕ್ವಾರ್ಟರ್ಗೂ ಬರುವಂತಹ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆದಲ್ಲಿ ನೀವೇನ್ ಮೆಥಡಾಲಜಿನ ಯೂಸ್ ಮಾಡ್ತಿದ್ರಲ್ಲ ಅದು ಔಟ್ಡೇಟೆಡ್ ಇದೆ ಅದನ್ನ ನೀವು ಚೇಂಜ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಇದೇನಪ್ಪ ಅಂದ್ರೆ ಭಾರತದ ಅಭಿವೃದ್ಧಿ ಏನಿದೆಯಲ್ಲ ಅದನ್ನ ಸಿಸ್ಟಮೆಟಿಕ್ ಆಗಿ ಅಂದ್ರೆ ನೋಡ್ರಿ ನಾವೇನ್ ಹೇಳ್ಬೋದು ಅಂದ್ರೆ ತುಂಬಾ ಸಿಸ್ಟಮೆಟಿಕ್ ಆಗಿ ಅಂಡರ್ ಎಸ್ಟಿಮೇಟ್ ಮಾಡಿದೆ ಅಂದ್ರೆ ನೋಡ್ರಿ ಈಗಿನ ಅಭಿವೃದ್ಧಿನ ಅವರು ನಮ್ ಮುಂದೆ ಹಾಜರು ಪಡಿಸೋದು ಏನಪ್ಪಾ ಅಂದ್ರೆ ಇನ್ನು 10 ವರ್ಷದ ಅಥವಾ 5 ವರ್ಷದ ಹಿಂದೆ 5 ವರ್ಷ ಹಿಂದೆ ಇರುವಂತ ಅಭಿವೃದ್ಧಿನ ಪಡಿಸಿದ್ದಾರೆ ಹಾಗಾಗಿ ಸಿಸ್ಟಮೆಟಿಕಲ್ ಆಗಿ ನಮ್ದೇನು ಅಭಿವೃದ್ಧಿ ಇದೆಯಲ್ಲ ಅಭಿವೃದ್ಧಿನ ಇವರು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಇವರ ಪ್ರಕಾರ ಏನಪ್ಪಾ ಅಂದ್ರೆ ಈ ಮೆಥಡಾಲಜಿ ಏನಿದೆಯಲ್ಲ ಭಾರತದ ಇತ್ತೀಚಿನ ರೀಸೆಂಟ್ ಪಾಸ್ಟ್ ಏನಿದೆ ಅಂದ್ರೆ ಭಾರತದ ಆರ್ಥಿಕತೆ ನೋಡ್ರಿ ಯಾವ ತರನಾಗಿ ಬೆಳೆದಿದೆ ಕಳೆದ 30 ವರ್ಷಗಳಲ್ಲಿ ಏನಪ್ಪಾ ಅಂದ್ರೆ ಭಾರತದ ಆರ್ಥಿಕತೆ ಯಾವ ತರನಾಗಿ ಅಭಿವೃದ್ಧಿ ಆಗಿದೆ ಮತ್ತೀಗ ನೀವು ನೋಡಿದ್ರೆ ಜಗತ್ತಿನಲ್ಲಿ ಅತ್ಯಂತ ಫಾಸ್ಟ್ ಗ್ರೋವಿಂಗ್ GDP ಯಾವ್ದಾದ್ರು ಇದ್ರೆ ಅದು ಭಾರತ ಮಾತ್ರ ಆಗಿದೆ ಯಾಕಂದ್ರೆ ನೋಡ್ರಿ ಕೊರೋನಾ ಬಂದ್ಮೇಲೆ ಬಹಳಷ್ಟು ದೇಶಗಳು ನೆಗೆಟಿವ್ ಗ್ರೋತ್ ಆಗ್ತಿದ್ರೆ ಭಾರತ ಒಂದೇ ಜಗತ್ತಿನಲ್ಲಿ ಅತ್ಯಂತ ಫಾಸ್ಟ್ ಗ್ರೋವಿಂಗ್ GDP ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ಏನಪ್ಪ ಅಂದ್ರೆ ಇವುಗಳನ್ನ ನೀವು ಅಡಿಕ್ವೇಟ್ ಆಗಿ ರಿಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ಇದಾದ್ಮೇಲೆ ನೋಡ್ರಿ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ PC ಮೋಹನನ್ ಮತ್ತೆ ಅಮಿತಾಬ್ ಕುಂಡೋನ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾವುದೇ ತರನಾಗಿ ನಾವೇನಪ್ಪ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಅಂಡರ್ ಎಸ್ಟಿಮೇಷನ್ಸ್ ನ ಮಾಡಿಲ್ಲ ಅಂದ್ರೆ ನೋಡ್ರಿ
ಒಂದನ್ನ ನಾವೇನಾದ್ರೂ ಎಸ್ಟಿಮೇಷನ್ ಮಾಡೋದಂದ್ರೆ ಈಗ ಯಾವುದೋ ಒಂದು ಕ್ರಿಯೆ ಇದೆ ಅಂದ್ರೆ ಅದು ಇದೇ ತರ ಆಗುತ್ತೆ ಅಂತ ನಾವೇನ್ ಹೇಳ್ತೀವಲ್ಲ ಅದಕ್ಕೆ ನಾವು ಎಸ್ಟಿಮೇಷನ್ಸ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ತರನಾಗಿ ನಾವು ಸಿಸ್ಟಮೆಟಿಕ್ ಆಗಿ ಅಂಡರ್ ಎಸ್ಟಿಮೇಷನ್ಸ್ ನ ಮಾಡಿಲ್ಲ. ಹಾಗಾಗಿ ಇವೆಲ್ಲ ಏನಪ್ಪ ಅಂದ್ರೆ ನ್ಯಾಷನಲ್ ಸರ್ವೇಸ್ ಅಂದ್ರೆ ರಾಷ್ಟ್ರೀಯ ಸರ್ವೆಗಳಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಏನೋ ಕೆಲವೊಬ್ರು ಹೇಳ್ತಾರೆ ಅಂದಂಗೆ ಅನ್ನೋದ್ರಿಂದ ಅಥವಾ ಯಾರೋ ಏನಪ್ಪ ಅಂದ್ರೆ ಒಂದಿಷ್ಟು ಆರ್ಟಿಕಲ್ಸ್ ಬರೀತಾರೆ ಅಂದ ಅನ್ನೋ ಒಂದು ಒಂದೇ ಒಂದು ಕಾರಣದಿಂದ ಏನಪ್ಪ ಅಂದ್ರೆ ಈ ಎಲ್ಲ ನ್ಯಾಷನಲ್ ಸರ್ವೇಸ್ ಏನಿದೆಲ್ಲ ಅವುಗಳನ್ನ ಏನಪ್ಪ ಅಂದ್ರೆ ಪುನರ್ರಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಅವುಗಳನ್ನ ಸೂಕ್ಷ್ಮ ಪರಿಶೀಲನೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಯಾಕಂದ್ರೆ ಯಾರು ಒಂದಿಷ್ಟು ಜನ ಹೇಳಿದಕ್ಕೋಸ್ಕರ ಇವುಗಳನ್ನ ಚೇಂಜ್ ಮಾಡ್ಬೇಕಂತಿಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ನೋಡ್ರಿ ಅವರು ಕೂಡ ಕೆಲವೊಂದಿಷ್ಟು ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದ್ರೆ ಒಪ್ಕೊಳ್ತಾರೆ. ಏನು ಒಪ್ಕೊಳ್ತಾರೆ ಅಂದ್ರೆ ಏನ್ ಎರರ್ಸ್ ಇದೆಯಲ್ಲ ಆ ಎರರ್ಸ್ ಅನ್ನ ನಾವೇನಪ್ಪ ಅಂದ್ರೆ ಮಿನಿಮೈಸ್ ಮಾಡಬಹುದು. ಅಂದ್ರೆ ಈಗಿರುವಂತಹ ರಾಷ್ಟ್ರೀಯ ಸರ್ವೆಗಳಲ್ಲಿ ಕೆಲವೊಂದಿಷ್ಟು ತಪ್ಪುಗಳೇನಿರುತ್ತೆ ಅಥವಾ ಎರರ್ಸ್ ಗಳೇನಿರುತ್ತಲ್ಲ ಆ ಎರರ್ಸ್ ಗಳನ್ನ ನಾವು ಇನ್ನೂ ಕೂಡ ಕಡಿಮೆ ಮಾಡಬಹುದು, ಆ ತಪ್ಪುಗಳು ಬರದಂಗೆ ನೋಡ್ಕೋಬಹುದು. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಅಪ್ರೋಪ್ರಿಯೇಟ್ ಸ್ಯಾಂಪಲ್ ವೇಟ್ಸ್ ಅನ್ನ ನೀವು ಬಳಸ್ರಿ. ಸೊ ನೋಡ್ರಿ ಇಲ್ಲಿ ಸ್ಯಾಂಪಲ್ ಸೈಜ್ ಅಂದ್ರೆ ಏನಪ್ಪ ಅಂದ್ರೆ ನಾವೀಗ ನಿಮ್ ಮನೆಗೆ ನೋಡ್ರಿ ಅಂಗನವಾಡಿ ಕಾರ್ಯಕರ್ತರಾಗ್ಲಿ ಅಂಗನವಾಡಿ ಟೀಚರ್ಸ್ ಬಂದು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಅದನ್ನ ನಾವಿಲ್ಲಿ ಏನಂತ ಕರಿತೀವಿ ಅಂದ್ರೆ ಸ್ಯಾಂಪಲ್ ಸರ್ವೆ ಅಂತ ಕರಿತೀವಿ. ಅಂದ್ರೆ ಈ ಸ್ಯಾಂಪಲ್ ಸರ್ವೇಸ್ ಎಲ್ಲ ಹೋಗಿ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಹೋಗಿ ಅದನ್ನ ದತ್ತಾಂಶವನ್ನ ಕಲೆಕ್ಟ್ ಮಾಡಿ ನಿಮಗೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಎಂಟೈರ್ ರೀಸನ್ ಇರುವಂತ ಒಂದು ಡಾಟಾವನ್ನ ರಿಲೀಸ್ ಮಾಡ್ತಾರೆ. ಸೊ ಇಲ್ಲೇನ್ ಸ್ಯಾಂಪಲ್ ಸರ್ವೆನ ಕಲೆಕ್ಟ್ ಮಾಡ್ತಿರ್ತಾರೆ. ಈಗ ನೋಡ್ರಿ ಮನೆ ಮನೆಗೆ ಬಂದು ದತ್ತಾಂಶವನ್ನ ಏನ್ ತೆಗೆದುಕೊಳ್ತಿರ್ತಾರೋ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಕರೆಕ್ಟ್ ಆದಂತ ನಿಖರವಾದಂತ ಮಾಹಿತಿಯನ್ನ ಕೊಡಬೇಕು. ನಿಖರವಾಗಿರುವಂತ ಮೆಥಡಾಲಜಿನ ನೀವು ಬಳಸ್ಬೇಕಂತ ಅವರು ಹೇಳ್ತಾರೆ. ಅವಾಗ ಮಾತ್ರ ನೋಡ್ರಿ ನಮ್ಮ ರಾಷ್ಟ್ರೀಯ ಸ್ಯಾಂಪಲ್ ಸರ್ವೆ ಏನಿದೆ ಅಥವಾ ನ್ಯಾಷನಲ್ ಸರ್ವೇಸ್ ಗಳು ಏನಪ್ಪ ಅಂದ್ರೆ ಅಡಿಕ್ವೇಟ್ ಆಗಿ ರೆಪ್ರೆಸೆಂಟ್ ಆಗ್ತವೆ. ಅಂದ್ರೆ ಎಲ್ಲರನ್ನು ಒಳಗೊಂಡಂತೆ ಏನಪ್ಪ ಅಂದ್ರೆ ಪ್ರಾತಿನಿಧ್ಯತೆ ಅಲ್ಲಿ ಬರುತ್ತೆ. ಹಾಗಾದ್ರೆ ಈ ಸರ್ವೆಗಳು ಯಾಕೆ ಇಷ್ಟೇ ಮಹತ್ವವನ್ನ ಪಡಿತಾವ ಅಂದ್ರೆ ನೋಡ್ರಿ ರಾಷ್ಟ್ರೀಯ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ನಮಗೆ ದತ್ತಾಂಶ ಸಿಗೋದ್ರಿಂದ ಏನಪ್ಪ ಅಂದ್ರೆ ನಾವೇನಾದ್ರೂ ರಿಸರ್ಚ್ ಮಾಡೋದಿದ್ರೆ ಅದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ನೋಡ್ರಿ ಏನಾದ್ರೂ ಯೋಜನೆಗಳನ್ನ ಮಾಡೋದಿದ್ರೆ ಪಾಲಿಸಿ ಮಾಡೋದಿದ್ರೆ ಅಲ್ಲಿ ಅನುಕೂಲಗಳಾಗುತ್ತೆ. ಜೊತೆಗೆ ಅಭಿವೃದ್ಧಿ ಯೋಜನೆಗಳನ್ನ ಹಾಕೊಳ್ಳೋದಿದ್ರು ಕೂಡ ನಮ್ಗೆ ಏನಪ್ಪ ಅಂದ್ರೆ ಅಲ್ಲಿ ಅನುಕೂಲಗಳೇ ಆಗುತ್ತೆ. ಅಂದ್ರೆ ನೋಡ್ರಿ ಒಂದು ದತ್ತಾಂಶ ಇದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿವರೆಗೂ ಕರ್ನಾಟಕದ ಒಂದು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ ನೋಡ್ರಿ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅಥವಾ ಎಲ್ಲಾ ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ ಬರಗಾಲ ಅಂತ ಅವರು ಘೋಷಣೆ ಮಾಡಬೇಕಿತ್ತು. ಆದ್ರೆ ಇತ್ತೀಚೆಗೆ ಬಂದಂತ ಮಳೆ ಇರಬಹುದು ಮತ್ತೆ ಕೇಂದ್ರ ಸರ್ಕಾರ ಬರಗಾಲ ಘೋಷಣೆ ಮಾಡಕ್ಕೆ ಇರುವಂತ ಕೆಲವೊಂದಿಷ್ಟು ಕಂಡೀಷನ್ಸ್ ಇಂದ ಏನಪ್ಪ ಅಂದ್ರೆ ಅವರು ಕೆಲವೊಂದು ಯಾವುದೇ ಪ್ರದೇಶಗಳನ್ನು ಇಲ್ಲೂ ಕೂಡ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಅವ್ರು ಏನಂದ್ರೆ ಬರಗಾಲ ಅಂತೇಳಿ ಘೋಷಣೆ ಮಾಡಿಲ್ಲ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮಗೆ ನೋಡ್ರಿ ಒಂದ್ ದತ್ತಾಂಶ ಇದ್ರೆ ಅಲ್ಲಿ ಏನ್ ಕೊರತೆ ಇದೆ ಕುಂದು ಕೊರತೆಗಳಿದೆ ಅಂತೇಳಿ ಏನ್ ಯೋಜನೆಗಳನ್ನ ಮಾಡಬಹುದು ಅಂತ ನೀವೇನಪ್ಪ ಅಂದ್ರೆ ಈಸಿಯಾಗಿ ಯೋಜನೆಗಳನ್ನ ಮಾಡಬಹುದು. ಜೊತೆಗೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಏನಾಗಬೇಕಂತ ಹೇಳಿ ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಈಗ ತೆಗೆದುಕೊಂಡ್ರೆ ಅರ್ಬನೈಸೇಷನ್ ಪ್ರಾಬ್ಲಮ್ ನೋಡೋದಾದ್ರೆ ಆಲ್ಮೋಸ್ಟ್ ನೋಡ್ರಿ ಅರ್ಬನೈಸೇಷನ್ ಅನ್ನೋದು ಏನಪ್ಪ ಅಂದ್ರೆ ಬೆಂಗಳೂರು ಅಂತ ದೊಡ್ಡ ಸಿಟಿಗಳಲ್ಲೇ ಜಾಸ್ತಿ ಕಾಣಿಸ್ತಾ ಇದೆ, ಬಿಟ್ಟು ಬೇರೆ ಏನಪ್ಪ ಅಂದ್ರೆ ಟೈರ್ 2 ಸಿಟೀಸ್ ಅಲ್ಲಿ ಅಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ನಗರೀಕರಣವನ್ನ ಏನಪ್ಪ ಅಂದ್ರೆ ಬೆಂಗಳೂರು ಬಿಟ್ಟು ಬೇರೆಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಬೆಂಗಳೂರದವ್ರಿಗೂ ರಿಲೀಫ್ ಸಿಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಬೇರೆ ಕಡೆಗಳಿಗೂ ಕೂಡ ಏನಾಗುತ್ತೆ ಅಂದ್ರೆ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಇದೆಲ್ಲ ಮಾಹಿತಿಗೋಸ್ಕರ ನೋಡ್ರಿ ನಮ್ಗೆ ಏನಪ್ಪ ಅಂದ್ರೆ ಸರ್ವೇಸ್ ತುಂಬಾ ಮಹತ್ವವಾಗಿರುತ್ತೆ. ಇದಾದ್ಮೇಲೆ ನೋಡ್ರಿ ಈಗ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಏನ್ ಕ್ಲೇಮ್ಸ್ ಇದೆ ಅಂದ್ರೆ ಈಗೇನು ಸರ್ವೇಸ್ ಏನ್ ಹೇಳುತ್ತಲ್ಲ ಅವುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಜೊತೆಗೆ ಏನಪ್ಪ ಅಂದ್ರೆ ಅವುಗಳನ್ನ ಈಗಿರುವಂತ ಸಾಕ್ಷ್ಯಗಳ ಜೊತೆಗೆ ಏನಪ್ಪ ಅಂದ್ರೆ ಕೂಲಂಕುಷವಾಗಿ ಪರೀಕ್ಷೆನ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನೋಡ್ರಿ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನಿದೆಲ್ಲ ಆ ದತ್ತಾಂಶವನ್ನ ಕಲೆಕ್ಟ್ ಆ ದತ್ತಾಂಶವನ್ನ ಕೂಲಂಕುಷವಾಗಿ ಪರೀಕ್ಷೆ ಮಾಡ್ತಿದ್ದಾರೆ. ಇದನ್ನ ನೋಡ್ರಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಕಳೆದ 30 ವರ್ಷಗಳ ದತ್ತಾಂಶ ಏನಿದೆಯಲ್ಲ ಅವುಗಳನ್ನು ಇವರು ತೆಗೆದುಕೊಂಡಿದ್ದಾರೆ. ಇದನ್ನ ಏನಪ್ಪ ಅಂದ್ರೆ ಅವರು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸ್ ಏನ್ ನೋಡಲ್ ಏಜೆನ್ಸಿ ಇದೆಯಲ್ಲ ಅದ್ರ ಜೊತೆಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಕಂಪ್ಯಾರಿಸನ್ ಅನ್ನ ಮಾಡ್ತಿದ್ದಾರೆ. ಇಲ್ಲಿ ನೋಡ್ರಿ ಚಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಏನೇನ್ ನಿಮ್ಗೆ ಕಂಪ್ಯಾರಿಸನ್ ಅಂತೇಳಿ. ಫಸ್ಟ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ನ ತೆಗೆದುಕೊಳ್ಳೋದಾದ್ರೆ ಅಂಡರ್ ವೇಟ್ ಏನಪ್ಪ ಅಂದ್ರೆ ನಮ್ಮ ಸ್ಯಾಂಪಲ್ ಪ್ರಕಾರ 24.2 ಇತ್ತು. ಆಮೇಲೆ ನೋಡ್ರಿ ವೇಟೆಡ್ ಎಸ್ಟಿಮೇಟ್ ಎಷ್ಟಿತ್ತಪ್ಪ ಅಂದ್ರೆ 31.7 ಇತ್ತು. ಆಮೇಲೆ ಸೆನ್ಸಸ್ ಪ್ರೊಜೆಕ್ಷನ್ಸ್ 34.3 ಇತ್ತು. ಅದೇ ವರ್ಲ್ಡ್ ಬ್ಯಾಂಕ್ ಪ್ರೊಜೆಕ್ಷನ್ಸ್ ಪ್ರಕಾರ ನೋಡ್ರಿ ಇದು 34.5 ಇತ್ತು. ಹಾಗಾಗಿ ಡಿಫ್ರೆನ್ಸ್ ಎಷ್ಟು ಅಂತಪ್ಪ ಅಂದ್ರೆ 2.6% ಬರುತ್ತೆ. ಅಂದ್ರೆ ಇದಕ್ಕೂ ಮಧ್ಯೆ ನೋಡ್ರಿ 2.6% ಬರುತ್ತೆ. 3 ಮತ್ತೆ 5 ಮಧ್ಯೆ ಏನಪ್ಪ ಅಂದ್ರೆ 2.8% ಬರುತ್ತೆ. ಅದೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಅನ್ನು ನೀವು ಕನ್ಸಿಡರ್ ಮಾಡಿದಾಗ ಅನ್ವೇಟೆಡ್ ಸ್ಯಾಂಪಲ್ ಇಲ್ಲಿ 28% ಇರುತ್ತೆ. ಆಮೇಲೆ ನೋಡ್ರಿ NFSH ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ವೇಟೆಡ್ ಎಸ್ಟಿಮೇಟ್ 33% ಇತ್ತು. ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಟ್ ಇಲ್ಲಿ 32.8% ಇತ್ತು. ಹಾಗಾಗಿ ಡಿಫ್ರೆನ್ಸ್ ಏನಾಯ್ತಂದ್ರೆ
0.2% ಮಾತ್ರ ಆಗುತ್ತೆ. ಅದೇ ತರನಾಗಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 3 ಅನ್ನ ನೋಡೋದಾದ್ರೆ ನೋಡ್ರಿ, ಇಲ್ಲಿ ಸೆನ್ಸಸ್ ಪ್ರಾಜೆಕ್ಟ್ ಎಷ್ಟಿತ್ತು ಅಂದ್ರೆ 28 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ವೇಟೇಜ್ ಎಷ್ಟಿತ್ತಪ್ಪ ಅಂದ್ರೆ 30.8 ಇತ್ತು. ಅದೇ ತರನ ನೋಡ್ರಿ ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಟ್ ಇಲ್ಲಿ ಏನಪ್ಪ ಅಂದ್ರೆ 29.2 ಇತ್ತು, ಮತ್ತೆ ಡಿಫ್ರೆನ್ಸ್ ನೋಡ್ರಿ 1.6% ಬರುತ್ತೆ. ಇದಾದ್ಮೇಲೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2, ಇಲ್ಲಿ ನಾವು ನೋಡೋದಾದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ವೇಟೇಜ್ 26.4 ಇದೆ, ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಟ್ 27.2 ಇದೆ. ಆಲ್ರೆಡಿ ನೋಡ್ರಿ ಪಾಯಿಂಟ್ಸ್ -7.8 ಏನಪ್ಪ ಅಂದ್ರೆ ಡಿಫ್ರೆನ್ಸ್ ಬರುತ್ತೆ. ಇದಾದ್ಮೇಲೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 1 ಅನ್ನ ತೆಗೆದುಕೊಳ್ಳೋದಾದ್ರೆ NFHS ವೇಟೇಜ್ 26.3 ಇದ್ರೆ ಈ ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಟ್ ನೋಡ್ರಿ 26% ಇದೆ. ಕೇವಲ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದ್ರೆ 0.3 ಡಿಫ್ರೆನ್ಸ್ ಬರುತ್ತೆ. ಹಾಗಾದ್ರೆ ಈ NFHS ಸರ್ವೇಸ್ ಏನಿರುತ್ತಲ್ಲ ಇವೇನಪ್ಪ ಅಂದ್ರೆ ರೂರಲ್ ಬಯಾಸ್ ಅಂದ್ರೆ ಹಳ್ಳಿ ಕಡೆಗೆ ಜಾಸ್ತಿ ಫೋಕಸ್ ಮಾಡುತ್ತಂದ್ರೆ, ನೋಡ್ರಿ ಶಮಿಕಾ ರವಿ ಅವ್ರದ್ದು ಮತ್ತೆ ಈ ವಿವೇಕ್ ಚಕ್ರವರ್ತಿ ಅವರ ಏನಪ್ಪ ಅಂದ್ರೆ ಬಹಳಷ್ಟು ಸಪರೇಟ್ ಆರ್ಟಿಕಲ್ಸ್ ಅನ್ನ ಬರ್ತಿದ್ದಾರೆ. ಯಾವ ತರನಾಗಿ ನ್ಯಾಷನಲ್ ಸರ್ವೇಸ್ ನೋಡ್ರಿ ಈ ಇಂಡಿಯನ್ ಡೆವಲಪ್ಮೆಂಟ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದೆ, ಜೊತೆಗೆ ರೂರಲ್ ಬಯಾಸ್ ಇದೆ ಅನ್ನೋದನ್ನ ಅವರು ಆರ್ಟಿಕಲಿ ಹೇಳಿದ್ದಾರೆ. ಹಾಗಾದ್ರೆ ನಾವು ಸರ್ವೇಸ್ ಅನ್ನ ಮೆಥಡಾಲಜಿ ನೋಡೋದಾದ್ರೆ ನೋಡ್ರಿ, ಸರ್ವೆ ಮೆಥಡಾಲಜಿ ಅಥವಾ ಸರ್ವೆ ಯಾವ ತರನಾಗಿ ಮಾಡಲಾಗುತ್ತಂದ್ರೆ, ಇದೇನ್ ಮಾಡುತ್ತಪ್ಪ ಅಂದ್ರೆ ಕಳೆದ ಏನು ಗಣತಿ ನಡೆದಿರುತ್ತೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಇವ್ರು ಸರ್ವೆ ಮಾಡಕ್ ಹೋದ್ರು ಕೂಡ ಏನಪ್ಪ ಅಂದ್ರೆ 2011 ಗಣತಿಯನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ 2021 ಇನ್ನೂ ಕೂಡ ಗಣತಿ ಮಾಡದೇ ಇರೋದ್ರಿಂದ 2011 ಗಣತಿ ಅಂದ್ರೆ ಕಳೆದ ಗಣತಿ ಏನಿರುತ್ತೆ ಅಥವಾ ಲೇಟೆಸ್ಟ್ ಡಾಟಾ ಏನಿರುತ್ತಲ್ಲ ಆ ಗಣತಿ ದಾತಾವನ್ನ ಇವರು ಪರಿಗಣಿಸ್ತಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸಿಸ್ಟಮೆಟಿಕ್ ಆಗಿ ರೂರಲ್ ಪಾಪ್ಯುಲೇಷನ್ ಏನಿರುತ್ತೆ ಅಂದ್ರೆ ಓವರ್ ಎಸ್ಟಿಮೇಷನ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ 5 ರೌಂಡ್ ಅಲ್ಲಿ ಈಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 1 ರಿಂದ 5 ರವರೆಗೂ ನಾವು ನೋಡಿದಾಗ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಸಿಸ್ಟಮೆಟಿಕ್ ಬಯಾಸ್ ಆಗಿಲ್ಲ, ಎಸ್ಪೆಷಲಿ ಏನಪ್ಪ ಅಂದ್ರೆ ಹಳ್ಳಿ ಕಡೆಗೆ ಸಿಸ್ಟಮೆಟಿಕ್ ಬಯಾಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವೇನಾದ್ರೂ ಈಗ ಅರ್ಬನ್ ಪಾಪ್ಯುಲೇಷನ್ಸ್ ಏನ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಮಾಡಿದ್ಯಲ್ಲ ಅದನ್ನೇನಪ್ಪ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಟ್ ಗೆ ನಾವೇನಾದ್ರೂ ಮ್ಯಾಚ್ ಅನ್ನ ಮಾಡಿದಾಗ, ಎಸ್ಪೆಷಲಿ ನೋಡ್ರಿ 1991 2001 2011 ಮ್ಯಾಚ್ ಮಾಡಿದಾಗ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಓವರ್ ಪ್ರೊಜೆಕ್ಷನ್ಸ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಅದೇ ತರನ ನೋಡ್ರಿ ಇದು ನಮ್ಗೆ ಕ್ಲಿಯರ್ ಆಗಿ ಹೇಳುತ್ತೆ ಯಾವುದೇ ತರನ ಅಂತ ಎವಿಡೆನ್ಸ್ ಸಿಗ್ತಾ ಇಲ್ಲ. ಯಾವುದಕ್ಕೋಸ್ಕರ ಅಂದ್ರೆ ರೂರಲ್ ಬಯಾಸ್ಗೋಸ್ಕರ, ಇವರೇನು ಹಳ್ಳಿ ಕಡೆಗೆ ಜಾಸ್ತಿ ಬಯಾಸ್ಡ್ ಆಗಿರುತ್ತಂತಾರಲ್ಲ ಅದಕ್ಕೆ ಯಾವುದೇ ತರನ ಅಂತ ಏನಪ್ಪ ಅಂದ್ರೆ ಎವಿಡೆನ್ಸ್ ಅಥವಾ ಸಾಕ್ಷಿಗಳು ಸಿಗ್ತಾ ಇಲ್ಲ. ಅದೇ ತರನ ನೋಡ್ರಿ ರೂರಲ್ ಪಾಪ್ಯುಲೇಷನ್ ಅಂಡರ್ ಎಸ್ಟಿಮೇಷನ್ಸ್ ಏನಿದೆಯಲ್ಲ ಅದನ್ನ ನಾವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 3 ಅನ್ನ ನೋಡಿದಾಗ ನೋಡ್ರಿ ಅಲ್ಲಿ ನಮಗೆ ಯಾವುದೇ ತರನ ಅಂತ ಎವಿಡೆನ್ಸ್ ಕೂಡ ಸಿಗಲ್ಲ. ಅಂದ್ರೆ ರೂರಲ್ ಪಾಪ್ಯುಲೇಷನ್ ಅಂಡರ್ ಎಸ್ಟಿಮೇಷನ್ಸ್ ಕೂಡ ಮಾಡಿಲ್ಲ, ಓವರ್ ಎಸ್ಟಿಮೇಷನ್ಸ್ ಕೂಡ ಮಾಡಿಲ್ಲ. ಜೊತೆಗೆ ನೋಡ್ರಿ ಓವರ್ ಎಸ್ಟಿಮೇಷನ್ಸ್ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಓವರ್ ಎಸ್ಟಿಮೇಷನ್ಸ್ ರೂರಲ್ ಪಾಪ್ಯುಲೇಷನ್ಸ್ ಎಲ್ಲ ಆಗಿದೆ ಅಂದ್ರೆ ನೋಡ್ರಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2 ಮತ್ತೆ 5 ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ವರ್ಲ್ಡ್ ಬ್ಯಾಂಕ್ ಮತ್ತೆ ಇದನ್ನ ಕಂಪಾರಿಸನ್ ಮಾಡಿದಾಗ ನೋಡ್ರಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 2 ಮತ್ತೆ 5 ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 1 ಅಂಡ್ 4 ಅಲ್ಲಿ ಏನಪ್ಪ ಅಂದ್ರೆ ಈ ವರ್ಲ್ಡ್ ಬ್ಯಾಂಕ್ ಏನ್ ಎಸ್ಟಿಮೇಷನ್ಸ್ ಮಾಡಿದ್ಲ ಅದ್ರ ಪ್ರೊಜೆಕ್ಷನ್ಸ್ ಏನಪ್ಪ ಅಂದ್ರೆ ನಿಯರೆಸ್ಟ್ ಡಾಟಾ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಪ್ರೊಜೆಕ್ಟ್ಸ್ ಏನಪ್ಪ ಅಂದ್ರೆ ಸೆನ್ಸಸ್ ಡಾಟಾ ಯೂಸ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಎರರ್ಸ್ ಏನಾಗಿರ್ತಾವ ಅಂದ್ರೆ ಸಿಸ್ಟಮ್ ಆಗಿರಲ್ಲ, ಸಿಸ್ಟಮೆಟಿಕ್ ಆಗಿರಲ್ಲ, ಬದಲಾಗಿ ರ್ಯಾಂಡಮ್ ಆಗಿರುತ್ತೆ. ಅಂದ್ರೆ ನೋಡ್ರಿ ಒಂದ್ ಸರ್ವೆಯಲ್ಲಿ ನಿಮ್ಗೆ ನೀಟಾ ಬರುತ್ತೆ, ಇನ್ನೊಂದ್ ಸರ್ವೆ ಎರರ್ ಬರುತ್ತೆ ಅಂದ್ರೆ ಈ ಒಂದಿಷ್ಟು ಎರರ್ ಗಳೇನಪ್ಪ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಬದಲಲ್ಲ, ಬದಲಾಗಿ ರ್ಯಾಂಡಮ್ ಆಗಿ ಅಂದ್ರೆ ಅವಾಗ ಇವಾಗ ಬರುವಂತ ಎರರ್ ಗಳಿವು ಆಗಿರುತ್ತೆ. ಹಾಗಾದ್ರೆ ಈ ತಪ್ಪುಗಳೇನಿರುತ್ತೆ, ಈ ತಪ್ಪುಗಳನ್ನ ಯಾವ ತರನಾಗಿ ನಾವು ಕಡಿಮೆ ಮಾಡೋದು, ಮಿನಿಮೈಸ್ ಮಾಡೋದಂದ್ರೆ ನೋಡ್ರಿ ಜನರಲ್ ಏನಾಗುತ್ತೆ ಅಂದ್ರೆ ನೋಡ್ರಿ ಈ ಶಹರ ಪಟ್ಟಣಗಳಲ್ಲಿ ಏನಪ್ಪ ಅಂದ್ರೆ ಹೈಯರ್ ಪರ್ಸೆಂಟೇಜ್ ಅಂತ ರೆಸ್ಪಾನ್ಸ್ ಸಿಗಲ್ಲ. ಅಂದ್ರೆ ನೋಡ್ರಿ ಈ ಶಹರ ಪಟ್ಟಣಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ರೆಸ್ಪಾನ್ಸ್ ಕೊಡೋದಿಲ್ಲ ಅಥವಾ ಏನಪ್ಪ ಅಂದ್ರೆ ರೆಸ್ಪಾನ್ಸ್ ಇರೋದಿಲ್ಲ. ಈಗ ನೋಡ್ರಿ ಹಳ್ಳಿಗಳಲ್ಲಿ ನೀವು ಗಣತಿ ಮಾಡಕ್ ಹೋದ್ರೆ ಮನೆಗೆ ಬಂದವರಿಗೆ ಮಾತಾಡಿಸಿ ಗಣತಿ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಅದೇ ಶಹರ ಪಟ್ಟಣಗಳಲ್ಲಿ ಏನಪ್ಪ ಅಂದ್ರೆ ಅಷ್ಟು ರೆಸ್ಪಾನ್ಸ್ ಇಲ್ಲಿ ಸಿಗಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಇದನ್ನ ನಾವೇನಪ್ಪ ಅಂದ್ರೆ ಸಿಸ್ಟಮೆಟಿಕ್ ರಿಲೇಷನ್ಸ್ ತಗೊಂಡಾಗ, ಅಂದ್ರೆ ಮೆಥಡಾಲಜಿನ ತೆಗೆದುಕೊಂಡಾಗ ಏನಪ್ಪ ಅಂದ್ರೆ ಹಳ್ಳಿಗಳಲ್ಲಾಗಿರ್ಬೋದು ಮತ್ತೆ ಶಹರ ಪಟ್ಟಣಗಳಲ್ಲಾಗಿರ್ಬೋದು ಯಾವುದೇ ತರನ ಅಂತ ಬಯಾಸ್, ಅಂದ್ರೆ ಈಗ ನಾವೇನು ಸರ್ವೆ ಮಾಡ್ತೀವಲ್ಲ ಅದರಲ್ಲಿ ಬಯಾಸ್ ಆಗಿರಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 1 ರಲ್ಲಿ ಏನಪ್ಪ ಅಂದ್ರೆ ಅರ್ಬನ್ ಪಾಪ್ಯುಲೇಷನ್ಸ್ ಏನ್ ಇವರು ಎಸ್ಟಿಮೇಷನ್ಸ್ ಮಾಡಲಿಲ್ಲ ಅದ್ರ ಕರೆಕ್ಟ್ ಆಗಿ ಬಂದಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಲೋವೆಸ್ಟ್ ಅರ್ಬನ್ ರೆಸ್ಪಾನ್ಸ್ ಅಂತ ಏನ್ ಹೇಳ್ತಾರಲ್ಲ ಅಲ್ಲಿಯೂ ಕೂಡ ರೆಸ್ಪಾನ್ಸ್ ರೇಟ್ ಎಷ್ಟಿದೆ ಅಂದ್ರೆ 94.5%. ಅಂದ್ರೆ 100 ಜನಕ್ಕೆ ಅಲ್ಲಿ ಕ್ವಶನ್ ಅನ್ನ ಕೇಳಿದ್ರೆ 94 ಜನ ಅಲ್ಲಿ ಆನ್ಸರ್ ಅನ್ನ ಮಾಡ್ತಾ ಹೋಗ್ತಾರೆ, ಕೇವಲ 5 ರಿಂದ 6 ಜನ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಡಿನೈ ಅನ್ನ ಮಾಡ್ತಾ ಹೋಗ್ತಾರೆ. ಅದೇ ತರ ನೋಡ್ರಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅಲ್ಲಿ ಏನಪ್ಪ ಅಂದ್ರೆ ಅಂಡರ್ ಎಸ್ಟಿಮೇಷನ್ಸ್ ಏನ್ ಹೇಳ್ತಾರೆ ಇವರು ಅರ್ಬನ್ ಪಾಪ್ಯುಲೇಷನ್ಸ್, ಅಲ್ಲಿಯೂ ಕೂಡ ನೀವು ನೋಡ್ರಿ ಸೆಕೆಂಡ್ ಲೋಯೆಸ್ಟ್ ರೆಸ್ಪಾನ್ಸ್ ಅನ್ನ ತೆಗೆದುಕೊಂಡಾಗ, ಅಂದ್ರೆ ಅತಿ ಕಡಿಮೆ ನಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಶಹರ ಪಟ್ಟಣಗಳಲ್ಲಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದು 95.6%. ಅಂದ್ರೆ 100 ಜನಕ್ಕೆ ನೀವು ಕ್ವಶನ್ಸ್ ಕೇಳಿದ್ರೆ ಅಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 95.6 ಜನ ಅಥವಾ 95 ಜನ ನಮ್ಗೆ ಇಲ್ಲೇನೆಂದ್ರೆ ಆನ್ಸರ್ ಅನ್ನ ಕೊಟ್ಟಿದ್ರೆ. ಇದು ಸೆಕೆಂಡ್ ಲೋಯೆಸ್ಟ್, ಲೋಯೆಸ್ಟ್ ನೀವು ಕನ್ಸಿಡರ್ ಮಾಡಿದ್ರೆ ಅದು 94 ಇರ್ಬೋದು. ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂದ್ರೆ
ಯಾವುದೇ ತರನಂತ ಬಯಾಸ್ ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ನೋ ರೆಸ್ಪಾನ್ಸ್ ಇರಲಿ ಇಲ್ಲದೆ ಇರೋದ್ರಲ್ಲಿ ಏನಾಯ್ತಂದ್ರೆ ಎಲ್ಲಾ ಕಡೆನೂ ಕೂಡ ಏನಪ್ಪಾ ಅಂದ್ರೆ ಎರರ್ ಏನಾದ್ರೂ ಇದ್ರೆ ತಪ್ಪುಗಳೇನಾದ್ರೂ ಇದ್ರೆ ಅಲ್ಲಿ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಏನಪ್ಪಾ ಅಂದ್ರೆ ನಮಗೆ ಕಾಲಾವಕಾಶ ಇರುತ್ತೆ, ಅಥವಾ ತಪ್ಪುಗಳನ್ನ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಕಡೆ ಅವಕಾಶಗಳಿರುತ್ತೆ. ನಾವೇನ್ ಮಾಡ್ಬೇಕಂದ್ರೆ ಸ್ಯಾಂಪಲ್ ವೇಟ್ಸ್ ಏನ್ ಕೊಟ್ಟಿರ್ತಾರಲ್ಲ ಅವುಗಳನ್ನ ಕರೆಕ್ಟ್ ಆಗಿ ಕೊಡ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ ಅರ್ಬನ್ ಪಾಪ್ಯುಲೇಷನ್ಸ್ ಇರ್ಬೋದು ಮತ್ತೆ ರೂರಲ್ ಪಾಪ್ಯುಲೇಷನ್ಸ್ ನ ನಾವು ನೋಡಿದಾಗ ನೋಡ್ರಿ ಅಪ್ರೋಪ್ರಿಯೇಟ್ ವೇಟ್ಸ್ ಏನಿದೆಯಲ್ಲ ಅವುಗಳನ್ನ ನಾವು ಕರೆಕ್ಟ್ ಮಾಡ್ಕೊಂಡಾಗ, ಅಂದ್ರೆ ಯಾವ ತರನಾಗಿ ನಾವು ಸ್ಯಾಂಪಲ್ ವೇಟ್ಸ್ ಅನ್ನ ಕೊಡ್ತೀವಲ್ಲ ಅದನ್ನ ಕರೆಕ್ಟ್ ಮಾಡ್ಕೊಂಡಾಗ ನಾವೇನಪ್ಪ ಅಂದ್ರೆ ಎರರ್ಸ್ ಗಳು ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 1, 2, 3, 4 ಮತ್ತೆ 5 ಅಲ್ಲಿ ನೋಡ್ರಿ ಅನ್ವೇಟೆಡ್ ಪರ್ಸೆಂಟೇಜ್, ಅಂದ್ರೆ ಈಗ ಅರ್ಬನ್ ಸ್ಯಾಂಪಲ್ಸ್ ಅಲ್ಲಿ ಏನಿರುತ್ತಲ್ಲ ಯಾವುದೇ ತರನಂತ ರೆಸ್ಪಾನ್ಸ್ ಕೊಡದಂತ ಅನ್ವೇಟೆಡ್ ಪರ್ಸೆಂಟೇಜ್ ಎಷ್ಟಿದೆ ಅಂದ್ರೆ ನೋಡ್ರಿ 31%, 31.3, 44.28 ಮತ್ತೆ 24.2%. ಅಂದ್ರೆ ಅನ್ವೇಟೆಡ್ ರೆಸ್ಪಾನ್ಸ್ ಇರೋದ್ರಿಂದ ನೀವೇನ್ ಮಾಡ್ತೀರಿ ಅಂದ್ರೆ ನೀವೇ ಒಂದು ಸ್ಯಾಂಪಲ್ ಸರ್ವೆ ಬೇಸ್ಡ್ ಮೇಲೆ ರೆಸ್ಪಾನ್ಸ್ ಅನ್ನ ಹಾಕಿ ಅಲ್ಲಿ ಸರ್ವೆನ ಕಂಡಿಡಿದ್ರಿಂದ ಈ ಒಂದು ಮಾಹಿತಿ ಏನಾಗುತ್ತೆ ಅಂದ್ರೆ ಈ ಒಂದು ತಪ್ಪು ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಾವು ಸ್ಯಾಂಪಲ್ ವೇಟ್ಸ್ ಅನ್ನ ಕರೆಕ್ಟ್ ಆಗಿ ಕೊಟ್ರೆ ಆಮೇಲೆ ನೋಡ್ರಿ ಎಲ್ಲಾ ಏನ್ ಪಾಸಿಬಲ್ ಎರರ್ಸ್ ಇದೆ ಅಂದ್ರೆ ಎಲ್ಲೆಲ್ಲಿಂದ ನಮಗೆ ತಪ್ಪುಗಳು ಬರಬಹುದಲ್ಲ ಅದನ್ನ ಅಕೌಂಟಿಗೆ ತೆಗೆದುಕೊಂಡ್ರೆ ನೋಡ್ರಿ ನಮಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಹಳ್ಳಿಗಳಲ್ಲಾಗ್ಲಿ ಮತ್ತೆ ಶಹರಗಳಲ್ಲಾಗ್ಲಿ ಯಾವುದೇ ತರನಾಗಿ ಲಾರ್ಜ್ ಎಕ್ಸ್ಟೆಂಟ್ಗೆ ಏನಪ್ಪಾ ಅಂದ್ರೆ ಎರರ್ಸ್ ಬರಲ್ಲ, ತಪ್ಪುಗಳು ಬರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಮುಂದೆ ಏನ್ ಮಾಡಬಹುದು ಅಂದ್ರೆ ನೋಡ್ರಿ ಪ್ರಣಬ್ ಸೈನ್ ಕಮಿಟಿ ಏನ್ ಮಾಡ್ತಿದ್ಯಲ್ಲ ಈ ಒಂದು ಕನ್ಸರ್ನ್ಸ್ ಏನಿದೆ ಎಸ್ಪೆಷಲಿ ಸ್ಯಾಂಪಲ್ಸ್ ಅಲ್ಲಿ ಏನು ತಪ್ಪುಗಳು ಬರ್ತಾ ಇದ್ದಲ್ಲ ಅವುಗಳನ್ನ ಅಡಿಕ್ವೇಟ್ ಆಗಿ ರೆಪ್ರೆಸೆಂಟೇಷನ್ಸ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಸರ್ವೇಸ್ ಕರೆಕ್ಟ್ ಆಗುತ್ತೆ. ಅದನ್ನ ಬಿಟ್ಟು ಅವ್ರ ಏನಪ್ಪಾ ಅಂದ್ರೆ ಓವರ್ ಆಲ್ ಅಥವಾ ಸೂಕ್ಷ್ಮ ಪರಿಶೀಲನೆ ಮಾಡಬಾರ್ದು. ಅಂದ್ರೆ ಸರ್ವೆ ಮೆಥಡಾಲಜಿ ಏನಿದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಇದನ್ನ ಮಾಡೋದ್ರ ಬದಲಾಗಿ ಜಸ್ಟ್ ನೀವೇನಪ್ಪಾ ಅಂದ್ರೆ ಈ ಒಂದು ಏನ್ ಎರರ್ಸ್ ಆಗತ್ತಲ್ಲ ಅದನ್ನ ಗಮನ ಹರಿಸಿದ್ರೆ ಸಾಕು ನಿಮ್ಗೆ ಏನಾಗುತ್ತೆ ಅಂದ್ರೆ ಸರ್ವೇಸ್ ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಏನ್ ರೂರಲ್ ಬಯಾಸ್ ಇದೆಯಲ್ಲ ಅದನ್ನ ತೆಗೆದಾಕ್ತಂಗ ಆಗುತ್ತೆ. ಜೊತೆಗೆ ನೋಡ್ರಿ ನೀವು ರೂರಲ್ ಬಯಾಸ್ ಅಂತ ಹೇಳುವ ಹೆಸರಲ್ಲಿ ಏನಪ್ಪಾ ಅಂದ್ರೆ ಈಗೇನ್ ಇಲ್ಲ ಫಸ್ಟ್ ಪ್ಲೇಸ್ ಅಲ್ಲಿ ಅದನ್ನ ತೆಗೆದ್ರೊಳಗೆ ನೀವೇನ್ ಮಾಡ್ತೀರ ಅಂದ್ರೆ ಅರ್ಬನ್ ಬಯಾಸ್ ಅನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಿ. ಇದ್ರಾಗಿ ಇದರಿಂದ ಏನಾಗುತ್ತೆ ಅಂದ್ರೆ ಹೆಚ್ಚೆಚ್ಚು ಯೋಜನೆಗಳು ಪ್ಲಾನಿಂಗ್ ಮತ್ತೆ ಫೈನಾನ್ಸ್ ಗಳು ಏನಾಗುತ್ತಪ್ಪ ಅಂದ್ರೆ ಅರ್ಬನ್ ಕಡೆಗೆ ಶಹರ ಪಟ್ಟಣದ ಕಡೆಗೆ ಹೋಗುತ್ತೆ. ಹಾಗಾಗಿ ನೀವೇನ್ ಮಾಡ್ರಿ ಅಂದ್ರೆ ರೂರಲ್ ಬಯಾಸ್ ಅನ್ನೋದು ಈಗಿಲ್ಲ. ಹಾಗಾಗಿ ನೀವು ಈ ಮೆಥಡಾಲಜಿಲಿ ಏನ್ ಎರರ್ಸ್ ಬರುತ್ತಲ್ಲ ಆ ಎರರ್ಸ್ ಕಡೆ ಹೆಚ್ಚಿನ ಗಮನ ಕೊಟ್ಟು ಅದು ಬರ್ದಂಗೆ ನೋಡ್ಕೊರಿ. ಬದಲಾಗಿ ಏನಪ್ಪಾ ಅಂದ್ರೆ ಈ ಕಂಪ್ಲೀಟ್ ಮೆಥಡಾಲಜಿನ ನೀವು ತೆಗೆದು ಹಾಕ್ಬಿಟ್ರಿ ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ ನೆಕ್ಸ್ಟ್ ಎಡಿಟೋರಿಯಲ್ ಕೂಡ ನಾವು ಇದನ್ನೇ ಡಿಸ್ಕಸ್ ಮಾಡ್ತಿದೀವಿ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಯಾಕೆ ಈ ತರನಾದಂತ ತಪ್ಪುಗಳಾಗ್ತಾ ಇದೆ ಮತ್ತೆ ಏನು ಇಲ್ಲಿ ಪಾಪ್ಯುಲೇಷನ್ ಎಸ್ಟಿಮೇಷನ್ಸ್ ಅಲ್ಲಿ ಏನು ಮತ್ತೆ ಕಾರಣಗಳು ಏನು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಅಲ್ಲಿ ಜಸ್ಟ್ ನಾವೇನ್ ಮಾಡಿದ್ವಿ ಅಂದ್ರೆ ಅನಲೈಸ್ ಮಾಡಿದ್ವಿ ಇಲ್ಲಿ ರೀಸನ್ಸ್ ಏನಿದೆ ಇದಕ್ಕೆ ಮುಖ್ಯ ರೀಸನ್ಸ್ ಏನು ಕಾರಣಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನೋಡ್ರಿ ಮುಖ್ಯ ವಿವಾದ ಇರೋದೇ ಏನಪ್ಪಾ ಅಂದ್ರೆ ನಾವೇನ್ ಹೇಳ್ತಿದ್ವಿ ಅಂದ್ರೆ ಈಗ ಈ ಅಂಡರ್ ಎಸ್ಟಿಮೇಷನ್ಸ್ ಏನಿದೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅರ್ಬನ್ ಪಾಪ್ಯುಲೇಷನ್ ಅಥವಾ ಶಹರ ಪಟ್ಟಣದ ಜನಸಂಖ್ಯೆ ಅಂಡರ್ ಎಸ್ಟಿಮೇಷನ್ಸ್ ಇರ್ಬೋದು, ಆಮೇಲೆ ಏನಪ್ಪಾ ಅಂದ್ರೆ ರೂರಲ್ ಪಾಪ್ಯುಲೇಷನ್ಸ್ ಓವರ್ ಎಸ್ಟಿಮೇಷನ್ಸ್ ಮಾಡ್ತಾರೆ ಅಂತ ಸರ್ವೆದಲ್ಲಿ ಏನ್ ಹೇಳಿದಲ್ಲ. ಇಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಎಸ್ಪೆಷಲಿ ನೋಡ್ರಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಮತ್ತೆ ಪೀರಿಯಾಡಿಕಲ್ ಲೇಬರ್ ಫೋರ್ಸ್ ಸರ್ವೆ ಏನ್ ಮಾಡತ್ತಪ್ಪ ಅಂದ್ರೆ ಯಾವುದೇ ತರನ ಅಂತ ನಂಬರ್ ಆಫ್ ಹೌಸ್ ಹೋಲ್ಡ್ಸ್ ಪಾಪ್ಯುಲೇಷನ್ ಅನ್ನ ಎಸ್ಟಿಮೇಟ್ ಮಾಡಕ್ ಹೋಗಲ್ಲ. ಅಂದ್ರೆ ಎಷ್ಟು ಜನಸಂಖ್ಯೆ ಇದೆ ಮತ್ತೆ ಎಷ್ಟು ಮನೆಗಳಿದೆ ಅಂತ ಇಲ್ಲಿ ಇವ್ರು ಎಸ್ಟಿಮೇಟ್ ಮಾಡಕ್ ಆಗಲ್ಲ. ಅಂದ್ರೆ ಅದನ್ನ ಅವ್ರು ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಲ್ಲ. ಬದಲಾಗಿ ಅವ್ರು ಏನ್ ಎಸ್ಟಿಮೇಷನ್ ಮಾಡ್ತಾರೆ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಏನಿದೆ ಅಂದ್ರೆ ಸಾಮಾಜಿಕ ಮತ್ತೆ ಆರ್ಥಿಕ ಸ್ಥಿತಿಗತಿಗಳು ಯಾವ ತರನಾಗಿದೆ ಅನ್ನೋದನ್ನ ಅವರು ಇಲ್ಲಿ ಎಸ್ಟಿಮೇಷನ್ಸ್ ಅನ್ನ ಮಾಡ್ತಾರೆ. ನೋಡ್ರಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಮತ್ತೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಲ್ಲಿ ಏನಪ್ಪಾ ಅಂದ್ರೆ ಎಷ್ಟು ಜನಸಂಖ್ಯೆ ಇದೆ ಎಷ್ಟು ಮನೆಗಳಿದೆ ಅನ್ನೋದ್ರ ಬದಲಾಗಿ ಏನಪ್ಪಾ ಅಂದ್ರೆ ಆ ಜನರ ಒಂದು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಯಾವ ತರನಾಗಿದೆ ಅನ್ನೋದನ್ನ ಇಲ್ಲಿ ಎಸ್ಟಿಮೇಟ್ ಅನ್ನ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಎಸ್ಟಿಮೇಟ್ ಮಾಡ್ಬೇಕಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಈ ಹೌಸ್ ಹೋಲ್ಡ್ಸ್ ಅನ್ನೋದು ಮತ್ತೆ ಪಾಪ್ಯುಲೇಷನ್ಸ್ ಅನ್ನೋದು ಅಥವಾ ಜನಸಂಖ್ಯೆ ಅನ್ನೋದು ನೋಡ್ರಿ ಆಕ್ಸಿಲರಿ ಇನ್ಫಾರ್ಮೇಶನ್ ಇರುತ್ತೆ. ಜೊತೆಗೆ ಏನಪ್ಪಾ ಇಲ್ಲಿ ಯಾರು ಡಾಟಾ ಯೂಸರ್ಸ್ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್ವೆಯಲ್ಲಿ ಏನ್ ಎಸ್ಟಿಮೇಟ್ ಬರುತ್ತಲ್ಲ ಅವುಗಳನ್ನ ಸಪರೇಟ್ ಆಗಿ ತೆಗೆದುಕೊಂಡು ಏನಪ್ಪಾ ಅಂದ್ರೆ ರೂರಲ್ ಮತ್ತೆ ಅರ್ಬನ್ ಏರಿಯಾಸ್ಗೆ ತೆಗೆದುಕೊಂಡು ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಸೆನ್ಸಸ್ ಜೊತೆಗೆ ಕಂಪಾರಿಸನ್ ಮಾಡ್ತಾರೆ. ನೋಡ್ರಿ ಇದು ನಿಮ್ಗೆ ಚಲೋ ಅನಿಸ್ಬಹುದು, ಆದ್ರೂ ಕೂಡ ಏನಪ್ಪಾ ಅಂದ್ರೆ ರೇಟ್ಸ್ ಮತ್ತೆ ರಿಲೇಟಿಂಗ್ ನೋಡಿದಾಗ ನಾವೇನಾಗುತ್ತೆ ಅಂದ್ರೆ ಈ ಎನ್ಎಸ್ಎಸ್ ಅಲ್ಲಿ ಏನ್ ಬರುತ್ತೆ ಅಥವಾ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಲ್ಲಿ ಏನ್ ನಿಮ್ಗೆ ಈ ಒಂದು ಫೈಂಡಿಂಗ್ಸ್ ಬರುತ್ತಲ್ಲ ಆ ಫೈಂಡಿಂಗ್ಸ್ ಅನ್ನ ನೀವು ನೋಡಿದಾಗ ನೋಡ್ರಿ ಅದು ಗ್ರೌಂಡ್ ರಿಯಾಲಿಟೀಸ್ ಅಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ. ಅಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಏನಾಗ್ತಿರುತ್ತಲ್ಲ ಆ ರಿಯಾಲಿಟಿಲಿ ಅದೇನಪ್ಪ ಅಂದ್ರೆ ರಿಫ್ಲೆಕ್ಟ್ ಆಗ್ತಿರುತ್ತೆ. ಇದನ್ನ ನೋಡ್ರಿ ಯಾರು ಅಕ್ನಾಲೇಜ್ ಮಾಡಿದ್ರೆ ಯಾರು ತಿಳಿಸಿದಾರೆ ಅಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನರ್ ಆದಂತ ರಂಗರಾಜನ್ ಅವರು ಏನಪ್ಪಾ ಅಂದ್ರೆ 2011 2001 ನಮ್ಗೆ ಈ ಮಾಹಿತಿಯನ್ನ ತಿಳಿಸಿದ್ದಾರೆ. ಅಂದ್ರೆ ಏನೇ ನಿಮಗೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಥವಾ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಲ್ಲಿ ಬರುವಂತ ಮಾಹಿತಿ ಏನಿದೆಯಲ್ಲ ಆ ಮಾಹಿತಿ ಏನಪ್ಪಾ ಅಂದ್ರೆ ಈಗಿನ ಗ್ರೌಂಡ್ ರಿಯಾಲಿಟೀಸ್ ಅಥವಾ ಸದ್ಯದ ಪರಿಸ್ಥಿತಿ ಯಾವ ತರನಾಗಿರುತ್ತೆ ಅಂತ ಹೇಳಿ ಅಂತ ತಿಳಿಸುತ್ತೆ ಅಂತ ಹೇಳಿ ನೋಡ್ರಿ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ರಂಗರಾಜನ್ 2001 ಏನಪ್ಪಾ ಅಂದ್ರೆ
ಇಲ್ಲಿ ಇನ್ನೂ ಕೂಡ ಒಂದು ಫ್ಯಾಕ್ಟ್ ಏನಿದೆ ಅಂದ್ರೆ ನೋಡ್ರಿ, ಅಂಡರ್ ಎಸ್ಟಿಮೇಷನ್ಸ್ ಏನಾಗುತ್ತೆ ಅಂತ ಹೇಳ್ತಾರೆ. ಸೊ ಈ ಅಂಡರ್ ಎಸ್ಟಿಮೇಷನ್ಸ್ ಆಗುವಂತ ಒಂದು ಪ್ರಾಬ್ಲಮ್ ಏನಿದೆ ಅಲ್ಲ, ಇದೇನಪ್ಪ ಅಂದ್ರೆ ಪೆರಿನಿಯಲ್ ಪ್ರಾಬ್ಲಮ್ ಆಗಿದೆ. ಅಂದ್ರೆ ಇದು ದೀರ್ಘಕಾಲದ ಸಮಸ್ಯೆ, ನಿರಂತರ ಸಮಸ್ಯೆ ಆಗಿದೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಲ್ಲಿ ಇದು ನಿರಂತರ ಸಮಸ್ಯೆ ಆಗಿದೆ. ಇನ್ನೂ ಕೂಡ ನಮಗೆ ವರಿ ಮಾಡೋದೇನಪ್ಪ ಅಂದ್ರೆ ಈ ಅಂಡರ್ ಎಸ್ಟಿಮೇಷನ್ಸ್ ಏನಿದೆ, ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಶಹರ ಪಟ್ಟಣಗಳಿಗೆ ಏನಾಗ್ತಿದೆ ಅಂದ್ರೆ ಇದು ಜಾಸ್ತಿ ಆಗ್ತಾನೆ ಹೋಗ್ತಿದೆ, ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ರಿಮೈಂಡ್ ಇಲ್ಲ ಅಥವಾ ನಾವೇನೇಳಪ್ಪ ಅಂದ್ರೆ ಪರಿಹಾರಗಳನ್ನು ನೆಸೆಸರಿ ಸ್ಟೆಪ್ಸ್ ನ ತೆಗೆದುಕೊಳ್ಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಏನ್ ಮೆನ್ಷನ್ ಮಾಡ್ತಿದಾರೆ ಅಂದ್ರೆ ನೋಡ್ರಿ, ಇಲ್ಲೇನ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಯಾವ ತರನಾಗಿ ಹೌಸ್ ಹೋಲ್ಡ್ಸ್ ಅನ್ನ ತೆಗೆದುಕೊಳ್ತಾರೆ ಅಂದ್ರೆ ಎಸ್ಟಿಮೇಟೆಡ್ ಪಾಪ್ಯುಲೇಷನ್ಸ್ ಏನಿರುತ್ತಲ್ಲ ಆ ಪಾಪ್ಯುಲೇಷನ್ಸ್ ಮೇಲೆ ಏನಪ್ಪ ಅಂದ್ರೆ ನಂಬರ್ ಆಫ್ ಹೌಸ್ ಹೋಲ್ಡ್ಸ್ ಅನ್ನ ತೆಗೆದುಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಕರ್ನಾಟಕದಲ್ಲಿ ಇಷ್ಟು ಜನ ಈಗ ಏನ್ ಮಾಡ್ತಿದಾರೆ ಅಂದ್ರೆ ಶಹರ ಪಟ್ಟಣದಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ಇಷ್ಟು ಜನಸಂಖ್ಯೆಗೆ ಎಷ್ಟು ಹೌಸ್ ಹೋಲ್ಡ್ಸ್ ಇರ್ಬೋದು, ಮನೆಗಳಿರ್ಬೋದು, ಅವ್ರೇನ್ ಮಾಡ್ತಾರೆ ಅಂದ್ರೆ ಎಸ್ಟಿಮೇಷನ್ಸ್ ಮಾಡಿ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ವರದಿಯನ್ನ ಕೊಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ, ಇದೇನಾಗಿರುತ್ತೆ ಅಂದ್ರೆ ಲೇಟೆಸ್ಟ್ ಡಾಟಾ ಏನಿರುತ್ತೆ, ಸೆನ್ಸಸ್ ಡಾಟಾ ಏನಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡ್ರಿ, ಇನ್ನೂ ಕೂಡ ಯಾವುದೇ ಅಡ್ಜಸ್ಟ್ಮೆಂಟ್ ಅನ್ನ ನಾವು ಮಾಡದೆ ಹೋದ್ರೂ ಕೂಡ ಏನಪ್ಪ ಅಂದ್ರೆ ಎವರೇಜ್ ಲೆವೆಲ್ ಅಂದ್ರೆ ಸರಾಸರಿ ಲೆವೆಲ್ ಅಲ್ಲಿ ಏನಪ್ಪ ಅಂದ್ರೆ ರೂರಲ್ ಮತ್ತೆ ಅರ್ಬನ್ ಏರಿಯಾಸ್ ಅಲ್ಲಿ ಏನು ಪರ್ಫಾರ್ಮೆನ್ಸ್ ಬರುತ್ತೆ, ಏನು ಮಾಹಿತಿ ಬರುತ್ತಲ್ಲ ಅದು ಸೇಮ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದು ಇನ್ನೂ ಕೂಡ ರಿಲಯಬಲ್ ಆಗಿರುತ್ತೆ. ಅಂದ್ರೆ ನೋಡ್ರಿ, ಅಲ್ಲಿ ಇನ್ನೂ ಕೂಡ ಆ ಮಾಹಿತಿನ ನಾವೇನಪ್ಪ ಅಂದ್ರೆ ಹೆಚ್ಚು ನಂಬುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದನ್ನ ನಂಬಬಹುದು ಮತ್ತೆ ನಂಬಿಕೆಗೆ ಅರ್ಹರಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಹೌಸ್ ಹೋಲ್ಡ್ಸ್ ಇಂಡಿಕೇಟರ್ಸ್ ಅನ್ನ ನೋಡಿದಾಗ ಏನಪ್ಪಾ ಅಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಏನ್ ಇಂಡಿಕೇಟರ್ಸ್ ಕೊಡುತ್ತಲ್ಲ ಅದು ಆಲ್ಮೋಸ್ಟ್ ಆಲ್ ಏನಾಗಿರುತ್ತೆ ಅಂದ್ರೆ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ರೈಟರ್ ಏನ್ ಅಲಿಗೇಷನ್ಸ್ ಮಾಡಿದ್ದಾರೆ, ಸೊ ನೋಡ್ರಿ ಎಸ್ಪೆಷಲಿ ಏನ್ ಅಲಿಗೇಷನ್ಸ್ ಮಾಡಿದಾರೆ ಅಂದ್ರೆ ಈ ಒಂದು ಸರ್ವೇಸ್ ಏನಾಗಿರುತ್ತೆ ಅಂದ್ರೆ ಅಡಿಕ್ವೇಟ್ ಆಗಿ ರೆಪ್ರೆಸೆಂಟೇಟಿವ್ ಆಗಿಲ್ಲ, ಜೊತೆಗೆ ಏನಪ್ಪಾ ಅಂದ್ರೆ ಇವು ಔಟ್ಡೇಟೆಡ್ ಆಗಿದ್ದಾರೆ ಅಂತ ಏನ್ ಹೇಳಿದಾರಲ್ಲ ಆ ಒಂದು ರೆಲೆವೆನ್ಸ್ ಕೂಡ ಇಲ್ಲಿ ಕಳೆದುಕೊಳ್ಳುತ್ತೆ. ಸೊ ನೋಡ್ರಿ, ಇವ್ರೇನ್ ಹೇಳ್ತಿದ್ರು ಅಂದ್ರೆ ಯಾಕೆ ಕಳೆದುಕೊಳ್ಳುತ್ತೆ ಅಂದ್ರೆ ಎರಡು ಮುಖ್ಯ ಕಾರಣ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಈ ಸರ್ವೇಸ್ ಅನ್ನ ಮಾಡ್ಬೇಕಾದ್ರೆ ನೋಡ್ರಿ ಇವರು ದತ್ತಾಂಶಗಳನ್ನ ಯಾವ ತರನಾಗಿ ತೆಗೆದುಕೊಳ್ತಾರೆ ಅಂದ್ರೆ ಇವರು ಪ್ರಾಥಮಿಕವಾಗಿ ಯಾರ ಮೇಲೆ ಅವಲಂಬಿತವಾಗಿರ್ತಾರೆ ಅಂದ್ರೆ ಈ ಪಾಪ್ಯುಲೇಷನ್ ಸೆನ್ಸಸ್ ಅಥವಾ ಜನಗಣತಿ ಏನ್ ಬರುತ್ತಲ್ಲ ಆ ಜನದ ಗಣತಿ ಮೇಲೆ ಇವರು ಹೆಚ್ಚಿನ ಅವಲಂಬಿತರಾಗಿರ್ತಾರೆ. ಅದರಲ್ಲಿ ಏನಪ್ಪಾ ಅಂದ್ರೆ ಎಷ್ಟು ಹಳ್ಳಿಗಳಿದೆ, ಎಷ್ಟು ಟೌನ್ಸ್ ಇದೆ, ಮತ್ತೆ ಎಷ್ಟು ಏನಪ್ಪಾ ಅಂದ್ರೆ ಅರ್ಬನ್ ಬ್ಲಾಕ್ಸ್ ಇದೆ ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಡೆದುಕೊಳ್ತಾರೆ. ಸೊ ನೋಡ್ರಿ, ಜನಗಣತಿ ಏನಾಗುತ್ತೆ ಅಂದ್ರೆ 10 ವರ್ಷದಲ್ಲಿ ಒಂದೇ ಸರಿ ಆಗೋದ್ರಿಂದ ಅಲ್ಲೇನ್ ರಿಪೋರ್ಟ್ ಬರುತ್ತೆ ಅಥವಾ ಅಲ್ಲೇನ್ ನಮಗೆ ಮಾಹಿತಿ ಸಿಗುತ್ತಲ್ಲ ಅದೇ ಮಾಹಿತಿನ ಅವ್ರೇನ್ ಮಾಡ್ತಾರೆ ಅಂದ್ರೆ 10 ವರ್ಷಕ್ಕೂ ಯೂಸ್ ಮಾಡ್ತಾರೆ. ಹಾಗಾಗಿ ನೋಡ್ರಿ, ಇದು ಯಾವುದೇ ಕಾರಣಕ್ಕೂ ಕೂಡ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಕವರೇಜ್ ಆಗಿಲ್ಲ, ಬದಲಾಗಿ ಇನ್ಕಂಪ್ಲೀಟ್ ಕವರೇಜ್ ಆಗುತ್ತೆ. ಯಾಕಂದ್ರೆ 2011ರಲ್ಲಿ ಗಣತಿ ಆದ್ಮೇಲೆ 2021ರಲ್ಲಿ ಆಗ್ಬೇಕಿತ್ತು, ಇನ್ನೂ ಕೂಡ ಆಗಿಲ್ಲ. ಅಲ್ಲಿವರೆಗೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಈ 2011ರ ಗಣತಿಯನ್ನ ಯೂಸ್ ಮಾಡೋದ್ರಿಂದ ನೋಡ್ರಿ ಅದು ನಮಗೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಅನ್ಸುತ್ತೆ. ಯಾಕಂದ್ರೆ ನೋಡ್ರಿ, ವರ್ಷದಿಂದ ವರ್ಷಕ್ಕೆ ಏನಾಗುತ್ತೆ ಅಂದ್ರೆ ಶಹರಗಳು ಬೆಳೀತಾ ಹೋದ್ರೂ ಕೂಡ ಏನಪ್ಪಾ ಅಂದ್ರೆ ಗಣತಿ ನಮಗೆ ಕರೆಕ್ಟ್ ಆಗಿ ಸಿಗದೇ ಇರೋದ್ರಿಂದ ನೋಡ್ರಿ ಎಸ್ಟಿಮೇಷನ್ ರಾಂಗ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಎರಡನೇದೇನಪ್ಪ ಅಂದ್ರೆ ಈ ಅರ್ಬನ್ ಬ್ಲಾಕ್ಸ್ ಇನ್ ಸ್ಯಾಂಪ್ಲಿಂಗ್ ಏನ್ ಮಾಡ್ತಾರಲ್ಲ ಅದಕ್ಕೋಸ್ಕರ ನೋಡ್ರಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಇರ್ಬೋದು, ಪಿರಿಯಾಡಿಕಲ್ ಲೇಬರ್ ಫೋರ್ಸ್ ಸರ್ವೆ ಇರ್ಬೋದು, ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಶಹರ ಪಟ್ಟಣಗೋಸ್ಕರ ಏನಪ್ಪಾ ಅಂದ್ರೆ ಅರ್ಬನ್ ಫ್ರೇಮ್ ಸರ್ವೆ ಬ್ಲಾಕ್ಸ್ ಅಂತ ಯೂಸ್ ಮಾಡ್ತಾರೆ. ಇದೇನಪ್ಪಾ ಅಂದ್ರೆ ಯಾವ ತರನಾಗಿ ಅರ್ಬನ್ ಬ್ಲಾಕ್ಸ್ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ಅರ್ಬನ್ ಬ್ಲಾಕ್ಸ್ ಇದೆ ಅಥವಾ ಶಹರ ಪಟ್ಟಣಗಳಿದೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾಹಿತಿಯನ್ನ ಕೊಡ್ತಾರೆ. ಇಲ್ಲಿ ನೋಡ್ರಿ, ನಮ್ಮ ದೇಶದಲ್ಲಿ ಇರುವಂತ ಎಲ್ಲಾ ಒಂದು ಶಹರ ಪಟ್ಟಣಗಳನ್ನ ಕವರ್ ಮಾಡ್ತಾರೆ. ಆಮೇಲೆ ಇದನ್ನೇನಪ್ಪ ಅಂದ್ರೆ ಯಾವಾಗ ಸೆನ್ಸಸ್ ಅಪ್ಡೇಟ್ ಆಗುತ್ತಲ್ಲ ಅದೇ ಟೈಮಲ್ಲೂ ಕೂಡ ಇದನ್ನೇನಪ್ಪ ಅಂದ್ರೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಎಷ್ಟು ಅರ್ಬನೈಸೇಷನ್ ಆಗ್ತಾ ಇದೆ, ಯಾವ ಫ್ರೇಮ್ ಅಲ್ಲಿ ಆಗ್ತಾ ಇದೆ, ಎಷ್ಟು ಸ್ಪೀಡ್ ಅಲ್ಲಿ ಆಗ್ತಾ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ನೋಡ್ರಿ, ಈ ಒಂದು ಅರ್ಬನ್ ಫ್ರೇಮ್ ವರ್ಕ್ ಸರ್ವೆ ಬ್ಲಾಕ್ಸ್ ಅನ್ನು ಯಾವಾಗ ಮಾಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರದ ನೋಟಿಫಿಕೇಶನ್ಸ್ ಬಂದ್ಮೇಲೆ ಅವುಗಳನ್ನ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ, ರೂರಲ್ ಅರ್ಬನ್ ಕ್ಲಾಸಿಫಿಕೇಶನ್ಸ್ ಏನಪ್ಪಾ ಅಂದ್ರೆ ಜಿಯೋಗ್ರಫಿಕಲ್ ಆಗಿ ನೋಡೋದಾದ್ರೆ ಎಲ್ಲಾ ಸರ್ವೆಗಳು ಏನ್ ಮಾಡುತ್ತೆ ಅಂದ್ರೆ ಸೆನ್ಸಸ್ ಏನಿರುತ್ತಲ್ಲ ಆ ಸೆನ್ಸಸ್ ಟೌನ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಯಾಂಪ್ಲಿಂಗ್ ಸರ್ವೆ ಅಲ್ಲಿ ಅರ್ಬನ್ ಸ್ಯಾಂಪ್ಲಿಂಗ್ ಫ್ರೇಮ್ ಅಲ್ಲಿ ಯೂಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಬಯಸ್ಡ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ರೈಟರ್ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಈಗ ಇನ್ಫಾರ್ಮೇಶನ್ಸ್ ಏನ್ ಕೊಡಲ್ಲ ಆ ಇನ್ಫಾರ್ಮೇಶನ್ ಕೊಡದೇ ಇರೋದೇನಪ್ಪ ಅಂದ್ರೆ ರ್ಯಾಂಡಮ್ ಆಗಿರಲ್ಲ, ಅಂದ್ರೆ ಎಲ್ಲರೂ ಕೂಡ ಇನ್ಫಾರ್ಮೇಶನ್ಸ್ ಇಲ್ಲಿ ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ನೋಡ್ರಿ, ರೆಸ್ಪಾನ್ಸ್ ರೇಟ್ ಯಾವಾಗ ಕಮ್ಮಿ ಆಗ್ತಾ ಹೋಗುತ್ತೆ ಅಂದ್ರೆ ಯಾವಾಗ ನೋಡ್ರಿ ಆ ಇನ್ಕಮ್ ಏನಿರುತ್ತೆ ಅಂದ್ರೆ ಆ ಮನೆಯ ಆದಾಯ ಜಾಸ್ತಿ ಆದಂಗೆ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಆ ಮನೆಯ ಆದಾಯ ಅಥವಾ ಆ ಮನೆಯ ಅಭಿವೃದ್ಧಿ ಜಾಸ್ತಿ ಆದಂಗೆ ಏನಾಗುತ್ತೆ ಅಂದ್ರೆ ರೆಸ್ಪಾನ್ಸ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಆಗ್ಲೇ ಹೇಳಿದೆ ಹಳ್ಳಿಗಳಲ್ಲಿ ಪಾರ್ಟಿಸಿಪೇಷನ್ ಅಥವಾ ಭಾಗವಹಿಸುವಿಕೆ ಸಂಖ್ಯೆ ಜಾಸ್ತಿ ಇರುತ್ತೆ. ಬಟ್ ಶಹರಗಳಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಬಿಸಿ ಇರೋದ್ರಿಂದ, ಎಲ್ಲರೂ ಕೆಲಸದಲ್ಲಿರೋದ್ರಿಂದ ಏನಪ್ಪ ಅಂದ್ರೆ ಅಲ್ಲಿ ರೆಸ್ಪಾನ್ಸ್ ಮಾಡಕ್ಕೆ ಜನಗಳು ನಮಗೆ ಇರಲ್ಲ. ಹಾಗಾಗಿ ನೋಡ್ರಿ, ಈ ರೆಸ್ಪಾನ್ಸ್ ಸಿಗದೇ ಇರೋದ್ರಿಂದ ಏನಪ್ಪಾ ಅಂದ್ರೆ ನಾವು ಬೇರೆ ಮೆಥಡಾಲಜಿನ ಇಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಈ ಒಂದು ಸಮಸ್ಯೆ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸರ್ವೆಗಳಲ್ಲೂ ಕೂಡ ಸಿಮಿಲರ್ ಆಗಿರುತ್ತೆ, ಅದೇ ತರನಾಗಿರುತ್ತೆ. ಆದ್ರೆ ನೋಡ್ರಿ, ಸರ್ವೆ
ಸೊ ನೋಡ್ರಿ ಇಲ್ಲಿ ಪಾಸಿಬಿಲಿಟಿ ಇರೋದೇನಪ್ಪ ಅಂದ್ರೆ ರಿಲೇಟಿವ್ಲಿ ಲೋವರ್, ಯಾಕಂದ್ರೆ ಅಭಿವೃದ್ಧಿ ಜಾಸ್ತಿ ಆದಾಗ ನಾವೇನಾಗುತ್ತೆ ಅಂದ್ರೆ ರೆಸ್ಪಾನ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ಸಿಮಿಲರ್ ಹೌಸ್ ಹೋಲ್ಡ್ ಸಿಗ್ಲಿಲ್ಲ ಅಂದ್ರೆ ಅದಕ್ಕಿಂತ ಕಮ್ಮಿ ಹೌಸ್ ಹೋಲ್ಡ್ಸ್ ಇನ್ಕಮ್ ಇರುತ್ತಲ್ಲ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸರ್ವೆಯನ್ನ ಮಾಡ್ತೀವಿ. ಇದರಿಂದ ನೋಡ್ರಿ ನಮ್ಗೆ ಏನಾಗುತ್ತೆ ಅಂದ್ರೆ ಓವರ್ ಆಲ್ ಎಸ್ಟಿಮೇಷನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಇನ್ಕಮ್ ಲೆವೆಲ್ ಅಲ್ಲಿ ತೆಗೆದುಕೊಂಡಾಗ ಅಂದ್ರೆ ಇಲ್ಲಿ ಪ್ರತಿಯೊಂದು ಮನೆ ಎಷ್ಟು ಇನ್ಕಮ್ ಮಾಡುತ್ತೆ ಅಂತ ತೆಗೆದುಕೊಂಡಾಗ ಆ ಇನ್ಕಮ್ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಆದ್ರೆ ನೋಡ್ರಿ ನಾವು ಸರ್ಕಾರದ ಕಾರ್ಯಕ್ರಮಗಳಿಗೆ ಎಸ್ಪೆಷಲಿ ವೆಲ್ಫೇರ್ ಕಾರ್ಯಕ್ರಮಗಳಿಗೆ ತೆಗೆದುಕೊಂಡಾಗ ಏನಪ್ಪ ಅಂದ್ರೆ ಈ ಹೌಸ್ ಹೋಲ್ಡ್ ಇನ್ಕಮ್ ಬ್ರಾಕೆಟ್ಸ್ ಏನ್ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಇದು ಒಂಥರನಾಗ ಏನಪ್ಪ ಅಂದ್ರೆ ಒಳ್ಳೇದೇ. ಯಾಕಂದ್ರೆ ನೋಡ್ರಿ ಸರ್ಕಾರ ಏನ್ ಮಾಡುತ್ತಪ್ಪ ಅಂದ್ರೆ ಹೆಚ್ಚೆಚ್ಚು ಯಾರು ಲೋ ಇನ್ಕಮ್ ಇರ್ತಾರಲ್ಲ ಅವರಿಗೆ ಹೆಚ್ಚಿನ ಫೋಕಸ್ ಮಾಡೋದ್ರಿಂದ ಆಲ್ರೆಡಿ ಗ್ರೋತ್ ಆದವರು ಅದ್ರ ಬಗ್ಗೆ ಸಮಸ್ಯೆ ತೆಗೆದುಕೊಳ್ಳಲ್ಲ, ಬದಲಾಗಿ ಇಲ್ಲಿ ಲೋ ಇನ್ಕಮ್ ಇರೋರು ಅದನ್ನ ಹೆಚ್ಚಿನ ಲಾಭವನ್ನ ಪಡೆದುಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ಕೂಡ ಅಭಿವೃದ್ಧಿ ಆಗ್ತಾರೆ. ಹಾಗಾಗಿ ನೋಡ್ರಿ ಇಲ್ಲಿ ನಾನ್ ರೆಸ್ಪಾನ್ಸ್ ಕೊಡದೇ ಇರೋದ್ರಿಂದ ಏನಪ್ಪ ಅಂದ್ರೆ ಓವರ್ ಆಲ್ ಸರ್ವೆ ಇಂಪ್ಯಾಕ್ಟ್ ಅಲ್ಲಿ ಏನಪ್ಪ ಅಂದ್ರೆ ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಆದ್ರೆ ಇಲ್ಲಿ ಲೋ ಲೆವೆಲ್ ನಾವು ಇನ್ಕಮ್ ಅನ್ನ ತೆಗೆದುಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಸರ್ವೇಸ್ ಅಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನೋಡ್ರಿ ಸರ್ಕಾರದ ಯೋಜನೆಗಳನ್ನ ನಾವು ಅವ್ರಿಗೆ ಟಾರ್ಗೆಟ್ ಮಾಡ್ಬೇಕಾರೆ ಆ ಟಾರ್ಗೆಟ್ ಅಲ್ಲಿ ಅದೇನಪ್ಪ ಅಂದ್ರೆ ಹೆಚ್ಚಿನ ಸಹಾಯವನ್ನ ನಮ್ಗೆ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ನಾವ್ ಎಲ್ಲಿ ಅಭಿವೃದ್ಧಿಯನ್ನ ಮಾಡ್ಕೋಬಹುದು ಅಂದ್ರೆ ನೋಡ್ರಿ ನೋಡ್ರಿ ಒಂದು ಏನಾದ್ರೂ ಸ್ಯಾಂಪಲ್ ಅಂತ ಇದ್ರೆ ಅಥವಾ ಒಂದೇನಾದ್ರೂ ಸರ್ವೆ ಇದ್ರೆ ಅಲ್ಲಿ ಎರಡು ಇಂಪಾರ್ಟೆಂಟ್ ಕಾಂಪೋನೆಂಟ್ ಇರುತ್ತೆ. ಮೊದಲೇದೇನಪ್ಪ ಅಂದ್ರೆ ಸ್ಯಾಂಪಲ್ ಡಿಸೈನ್, ಅಂದ್ರೆ ನಾವು ಸರ್ವೆಯನ್ನ ಮಾಡ್ಬೇಕಾದ್ರೆ ಏನೇನು ಅಂಶಗಳನ್ನ ಮಾಡ್ಕೊಂಡಿರ್ಬೇಕು ಅನ್ನೋದೇನಿರುತ್ತಲ್ಲ ಅದು ಸ್ಯಾಂಪಲ್ ಡಿಸೈನ್ ಅಂತ ಕರಿತೀವಿ. ಇನ್ನೊಂದು ನೋಡ್ರಿ ಡಾಟಾ ಕ್ವಾಲಿಟಿ, ಅಂದ್ರೆ ಎಷ್ಟು ಒಳ್ಳೆ ದತ್ತಾಂಶವನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಅದು ಏನಪ್ಪ ಅಂದ್ರೆ ಎರಡು ಮುಖ್ಯ ಕಾಂಪೋನೆಂಟ್ ಆಗಿರುತ್ತೆ. ಯಾವುದೇ ಸರ್ವೆಯನ್ನ ತೆಗೆದುಕೊಳ್ಳ್ರಿ ಒಂದು ಸ್ಯಾಂಪಲ್ ಡಿಸೈನ್ಸ್ ಏನೇನು ಕ್ವಶನ್ಸ್ ಕೇಳ್ಬೇಕಂತೇಳಿ. ಎರಡನೇದ ಏನಪ್ಪ ಅಂದ್ರೆ ನೀವು ದತ್ತಾಂಶವನ್ನ ಹೇಗೆ ಕಲೆಕ್ಟ್ ಮಾಡ್ತೀರಿ ಅನ್ನೋದೇನಾಗಿರುತ್ತೆ ಅಂದ್ರೆ ಅತಿ ಮುಖ್ಯ ಭಾಗವಾಗಿರುತ್ತೆ. ಎರಡು ಕೂಡ ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್, ಅಂದ್ರೆ ಮಹತ್ವವನ್ನ ಪಡೆದುಕೊಂಡಿರ್ತವೆ. ಆದ್ರೆ ಸ್ಯಾಂಪಲ್ ಡಿಸೈನ್ಸ್ ಅಂತ ಬಂದಾಗ ಅಂದ್ರೆ ನಾವೀಗ ನೋಡ್ರಿ ಸರ್ವೆನ ಏನೇನ್ ಮಾಡ್ಬೇಕು ಏನೇನು ಕ್ವಶನ್ಸ್ ಅನ್ನ ಹಾಕ್ಬೇಕಂದಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಜನರಲ್ಲಿ ನೋಡ್ರಿ ಸೈಂಟಿಫಿಕ್ ಸ್ಯಾಂಪಲ್ ಸರ್ವೆಸ್ ಅನ್ನ ಮಾಡ್ತೀವಿ. ಅಂದ್ರೆ ವೈಜ್ಞಾನಿಕವಾಗಿ ಏನೇನು ಕ್ವಶನ್ಸ್ ಗಳನ್ನ ಕೇಳ್ಬೋದು, ಏನ್ ಕೇಳಿದ್ರೆ ನಮಗೆ ಅತಿ ಹೆಚ್ಚು ಮಾಹಿತಿ ಸಿಗುತ್ತೆ, ಮತ್ತೆ ಯಾವ ತರನಾಗಿ ನಾವು ಇನ್ನೂ ಕೂಡ ಡೆವಲಪ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಲೆ ಕೆಡಿಸ್ಕೋತೀವಿ. ಆದ್ರೆ ನೋಡ್ರಿ ಇಲ್ಲಿ ಸ್ಯಾಂಪ್ಲಿಂಗ್ ಫ್ರೇಮ್ ಅಥವಾ ದತ್ತಾಂಶವನ್ನ ಕಲೆಕ್ಟ್ ಮಾಡ್ಬೇಕಂತ ಬಂದಾಗ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಗೋದಿಲ್ಲ. ಅಂದ್ರೆ ನಮಗೆ ಮಾಹಿತಿ ಸಿಗ್ಬೇಕಲ್ಲ, ಅದು ಪ್ರಮುಖವಾಗಿ ಬಹುಮುಖ್ಯವಾಗಿ ಸಿಗೋದಿಲ್ಲ. ಎಸ್ಪೆಷಲಿ ನೋಡ್ರಿ ಯಾವಾಗ ಸಿಗಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಏನು ರಿಚ್ ಹೌಸ್ ಹೋಲ್ಡ್ಸ್ ಇರ್ತಾರೆ ಅಥವಾ ಶ್ರೀಮಂತರು ಏನಿರ್ತಾರಲ್ಲ ಅವ್ರೇನಪ್ಪ ಅಂದ್ರೆ ಈ ದತ್ತಾಂಶವನ್ನ ಶೇರ್ ಮಾಡೋದ್ರಲ್ಲಿ ಪಾರ್ಟಿಸಿಪೇಷನ್ ಮಾಡದೇ ಇರೋದ್ರಿಂದ, ಭಾಗವಹಿಸೋದ್ರಿಂದ ನಮಗೆ ನೋಡ್ರಿ ಇನ್ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ಸ್ ಬರುತ್ತೆ. ಇದರಿಂದ ನಾವೇನ್ ಮಾಡ್ಬೋದು ಅಂದ್ರೆ ಕೆಲವೊಂದಿಷ್ಟು ಅಲ್ಟರ್ನೇಟಿವ್ಸ್ ಹುಡುಕೊಂಡು, ಎಸ್ಪೆಷಲಿ ನೋಡ್ರಿ ಈ ತರದ ಕೆಲವೊಂದಿಷ್ಟು ಕಂಡೀಷನ್ಸ್ ಅಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಈ ತರದ ಹೌಸ್ ಹೋಲ್ಡ್ಸ್ ಅಥವಾ ಈ ತರದ ಮನೆಗಳನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಅಲ್ಟರ್ನೇಟಿವ್ ಸೋರ್ಸ್ ಅನ್ನ ಯೂಸ್ ಮಾಡ್ಕೊಂಡು. ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಶ್ರೀಮಂತರ ಇಲ್ಲ ಅಂದ್ರೆ ಅದಕ್ಕಿಂತ ಅಲ್ಟರ್ನೇಟ್ ಇರುವಂತಹ ಶ್ರೀಮಂತರ ಮನೆಗಳಲ್ಲಿ ಏನು ನಾವು ದತ್ತಾಂಶವನ್ನ ಕಲೆಕ್ಟ್ ಮಾಡ್ಬೋದಲ್ಲ ಅದನ್ನೇ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಓವರ್ ಆಲ್ ರೆಪ್ರೆಸೆಂಟೇಷನ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಇದರಿಂದ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳು ಆಗುತ್ತೆ. ಎಸ್ಪೆಷಲಿ ಏನಂದ್ರೆ ನಮ್ಗೆ ಏನ್ ಅಕ್ಯುರೇಟ್ ಬರ್ಬೇಕಲ್ಲ ಆ ಅಕ್ಯುರೇಟ್ ಬರಲ್ಲ, ಬದಲಾಗಿ ಕೆಲವೊಂದಿಷ್ಟು ಎರರ್ಸ್ ಇಲ್ಲಿ ನಮ್ಗೆ ಕಾಣ್ತಾ ಹೋಗುತ್ತೆ. ಅದೇ ತರ ಇನ್ನೊಂದ್ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಈ ಅರ್ಬನ್ ಫ್ರೇಮ್ ವರ್ಕ್ ಸ್ಯಾಂಪಲ್ ಏನಿದೆಯಲ್ಲ ಈ ಅರ್ಬನ್ ಫ್ರೇಮ್ ವರ್ಕ್ ಸರ್ವೆದಲ್ಲಿ ನೋಡ್ರಿ ಈ ಅರ್ಬನ್ ಫ್ರೇಮ್ ವರ್ಕ್ ಸರ್ವೆದಲ್ಲಿ ಏನವರು ಫ್ರೇಮ್ ಮಾಡಿದ್ದಾರೆ ಅಥವಾ ಏನವರು ಏನಪ್ಪ ಅಂದ್ರೆ ಹೌಸ್ ಹೋಲ್ಡ್ಸ್ ಅನ್ನ ಕವರ್ ಮಾಡಿದ್ರಲ್ಲ ಅದೆಷ್ಟು ಕರೆಕ್ಟ್ ಆಗಿದೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಎಸ್ಪೆಷಲಿ ನೋಡ್ರಿ ಇದು ನೋಡೋದ್ರಿಂದ ನಮ್ಗೆ ಏನ್ ಅನುಕೂಲಕರ ಆಗುತ್ತೆ ಅಂದ್ರೆ ಈಗ ಅರ್ಬನ್ ಫ್ರೇಮ್ ವರ್ಕ್ ಸರ್ವೆದಲ್ಲಿ ನೋಡ್ರಿ ಅವ್ರ ಮನೆಗಳನ್ನ ಕವರ್ ಮಾಡೋದನ್ನೇ ತುಂಬಾ ಕಮ್ಮಿ ಮಾಡ್ತಾ ಹೋದ್ರೆ ನಮಗಿಲ್ಲಿ ಏನಪ್ಪ ಅಂದ್ರೆ ಶಹರ ಪಟ್ಟಣಗಳಲ್ಲಿ ಏನು ಜನಸಂಖ್ಯೆ ವಾಸವಾಗತ್ತಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಒಂದು ಮೆಥಡಾಲಜಿನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಎಷ್ಟು ಸರ್ವೆನ ನಾವು ಇಂಪ್ರೂವ್ ಮಾಡಕ್ಕಾಗತ್ತೆ, UFS ಸರ್ವೆನ ಇಂಪ್ರೂವ್ ಮಾಡಕ್ಕಾಗತ್ತಲ್ಲ ಅಷ್ಟು ನಾವೇನ್ ಮಾಡ್ಬೋದು ಅಂದ್ರೆ ಸರಿಯಾದ ದಾರಿಯಲ್ಲಿ ಹೋಗ್ಬೋದು, ಅಷ್ಟು ಸರಿಯಾದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ದತ್ತಾಂಶವನ್ನ ಅಥವಾ ಸರ್ವೆಯನ್ನ ಕೊಡ್ತಾ ಹೋಗ್ಬೋದಾಗಿದೆ. ಸೊ ನೋಡ್ರಿ ಇನ್ನೊಂದು ಆಸ್ಪೆಕ್ಟ್ ಏನಪ್ಪ ಅಂದ್ರೆ ನಾವು ಈ ಫೀಲ್ಡ್ ಪರ್ಸನಲ್ ಏನಿರ್ತಾರೆ ಅಂದ್ರೆ ಯಾರು ದತ್ತಾಂಶವನ್ನ ಕಲೆಕ್ಟ್ ಮಾಡ್ತಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಒಳ್ಳೆ ತರನ ಅಂತ ತರಬೇತಿಯನ್ನ ಕೊಡಬೇಕು, ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡೋರ್ಗೂ ತರಬೇತಿಯನ್ನ ಕೊಡಬೇಕು. ಜೊತೆಗೆ ನೋಡ್ರಿ ಈ ಡಾಟಾವನ್ನ ವ್ಯಾಲಿಡೇಷನ್ಸ್ ಮಾಡಿದವ್ರಿಗೂ ಕೂಡ ಏನಪ್ಪ ಅಂದ್ರೆ ಒಳ್ಳೆ ತರಬೇತಿಯನ್ನ ಕೊಟ್ಟು ಸ್ಟ್ರೆಂಥನ್ ಮಾಡಿದ್ರೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ನಮಗೇನು ದತ್ತಾಂಶ ಬರುತ್ತಲ್ಲ ಆ ದತ್ತಾಂಶ ಪ್ರಾಥಮಿಕ ದತ್ತಾಂಶ ಏನಾಗಿರುತ್ತೆ ಅಂದ್ರೆ ತುಂಬಾ ಕ್ವಾಲಿಟಿಯಿಂದ ಕೂಡಿರುತ್ತೆ. ಜೊತೆಗೆ ನೋಡ್ರಿ ಇದು ಏನಪ್ಪ ಅಂದ್ರೆ ಯಾವುದೇ ಸರ್ವೆ ಕೂಡ ಕ್ರೂಷಿಯಲ್ ಆಗಿರುತ್ತೆ. ಒಂದು ಸ್ಯಾಂಪಲ್ ಡಿಸೈನ್ ಇರ್ಬೋದು, ಎರಡನೇದೇನಪ್ಪ ಅಂದ್ರೆ ದತ್ತಾಂಶ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ರಿ ಎಲ್ಲಾ ಕಡೆನೂ ಕೂಡ ಏನಪ್ಪ ಅಂದ್ರೆ ಸ್ಕೋಪ್ ಇದೆ. ಯಾವುದಕ್ಕೋಸ್ಕರ ಅಂದ್ರೆ ಈ ಸರ್ವೇಸ್ ಗಳನ್ನ ನಾವು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ಕೋಪ್ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಲಾರ್ಜ್ ಸ್ಕೇಲ್ ಸ್ಯಾಂಪಲ್ ಸರ್ವೇಸ್ ಅನ್ನ ಮಾಡ್ಬೇಕು. ಜೊತೆಗೆ ನೋಡ್ರಿ ಇಲ್ಲೇನ್ ಮಾಡ್ಬೇಕಂದ್ರೆ ಕ್ಯಾಪ್ಚರ್ ಮೂವ್ಮೆಂಟ್ ಅನ್ನು ಕೂಡ ಜಾಸ್ತಿ ಮಾಡ್ಬೇಕಂದ್ರೆ ಎಲ್ಲರೂ ಅಡಿಕ್ವೇಟ್ ಆಗಿ ರೆಪ್ರೆಸೆಂಟ್ ಆಗ್ಬೇಕು. ಈಗ ರಿಚ್ ಪರ್ಸನ್ಸ್ ಅಥವಾ ಶ್ರೀಮಂತರು ಏನ್ ಭಾಗವಹಿಸ್ತಿಲ್ಲ ಆ ಶ್ರೀಮಂತರು ಭಾಗವಹಿಸಬೇಕು. ಅವಾಗ ಮಾತ್ರ
ಆರ್ಟಿಕಲ್ ಏನಿದೆ ಅಂದ್ರೆ ವಾಟ್ ಇಸ್ ದ ಇಂಡಿಯಾಸ್ ಫಸ್ಟ್ ಬಿಗ್ ವರ್ಕರ್ ರೈಟ್ ಬಿಲ್ ಸ್ಟಿಪ್ಯುಲೇಟ್ ಅಂದ್ರೆ ಈಗ ನೋಡ್ರಿ ರಾಜಸ್ಥಾನ ಅಸೆಂಬ್ಲಿ ಏನು ಬಿಲ್ ಅನ್ನ ಪಾಸ್ ಮಾಡಿದೆ ಗಿಗ್ ವರ್ಕರ್ಸ್ ರೈಟ್ಸ್ ಬಿಲ್ ಅನ್ನ ಪಾಸ್ ಮಾಡಿಲ್ಲ ಅದೇನ್ ಹೇಳುತ್ತೆ ಅಂತ ನೋಡ್ತಿದ್ದಾರೆ ವಾಟ್ ಆರ್ ದ ಪ್ರೊವಿಷನ್ಸ್ ಆಫ್ ರಾಜಸ್ಥಾನ್ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ರಿಜಿಸ್ಟ್ರೇಷನ್ ಅಂಡ್ ವೆಲ್ಫೇರ್ ಬಿಲ್ ಅಂದ್ರೆ ನೋಡ್ರಿ ಈ ರಾಜಸ್ಥಾನ್ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ರಿಜಿಸ್ಟ್ರೇಷನ್ ಮತ್ತೆ ವೆಲ್ಫೇರ್ ಬಿಲ್ ಅಲ್ಲಿ ಏನು ಪ್ರೊವಿಷನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡ್ರಿ ಗಿಗ್ ವರ್ಕರ್ಸ್ ಅಂದ್ರೆ ಯಾರು ಅಂತ ನೀವು ತಿಳ್ಕೋಬೇಕು. ಸೊ ನೋಡ್ರಿ ಗಿಗ್ ಆರ್ಥಿಕತೆ ಅಥವಾ ಗಿಗ್ ವರ್ಕರ್ಸ್ ಅಂದ್ರೆ ಸೊ ಇವರೇನಪ್ಪ ಅಂದ್ರೆ ಟೆಂಪರರಿ ಪೊಸಿಷನ್ಸ್. ಫಾರ್ ಎಕ್ಸಾಂಪಲ್ ಏನಂದ್ರೆ ನಾವು ಫ್ರೀಲ್ಯಾನ್ಸ್ ಅಂತ ಏನ್ ಕರಿತೀವಿ. ಈಗ ನೋಡ್ರಿ ಯಾರನ್ನೂ ಫೈರ್ ಮಾಡಂಗಿಲ್ಲ, ಯಾರನ್ನೂ ಹೈರ್ ಮಾಡಂಗಿಲ್ಲ. ಈಗ ಬೇಕಾದಾಗ ಇಲ್ಲಿ ಏನ್ ಮಾಡ್ದಪ್ಪ ಅಂದ್ರೆ ಎಂಪ್ಲಾಯರ್ ಅಂದ್ರೆ ಯಾರು ಕೆಲಸದ ಉದ್ಯೋಗದಾತ ಇರ್ತಾನಲ್ಲ ಆ ಉದ್ಯೋಗದಾತ ಏನ್ ಮಾಡ್ಬೋದಪ್ಪ ಅಂದ್ರೆ ಟೆಂಪರರಿ ಪರ್ಪಸ್ ಗೆ ಒಬ್ಬರನ್ನ ಹೈರ್ ಮಾಡ್ತಾರಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಗಿಗ್ ಆರ್ಥಿಕತೆ ಅಂತ ಕರಿತೀವಿ. ಈಗ ನೋಡ್ರಿ ಇಲ್ಲಿ ಏನಾಗುತ್ತಂದ್ರೆ ಯಾವುದೇ ತರನಂತ ನಿಮ್ಗೆ ಬಾಂಡ್ ಇರೋದಿಲ್ಲ. ಇಷ್ಟು ವರ್ಷ ನೀವು ಕೆಲಸ ಮಾಡ್ಬೇಕು, ಇಷ್ಟೇ ಸಮಯ ನೀವು ಕೆಲಸ ಮಾಡ್ಬೇಕಂತಿಲ್ಲ. ಇಲ್ಲಿ ಒಂದು ಕೆಲಸಕ್ಕೋಸ್ಕರ ನಿಮ್ಮನ್ನ ಹೈರ್ ಮಾಡ್ತಾರೆ. ಸೊ ನೋಡ್ರಿ ಗಿಗ್ ಆರ್ಥಿಕತೆ ಇಲ್ಲಿ ಇಂಪ್ರೂವ್ ಆಗ ಕಾರಣ ಏನಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಡಿಜಿಟಲ್ ಎಕಾನಮಿ ಅಥವಾ ಈಗ ಡಿಜಿಟಲ್ ಆರ್ಥಿಕತೆ ಇರ್ಬೋದು. ಜೊತೆಗೆ ನೋಡ್ರಿ ಜನರು ಏನಪ್ಪ ಅಂದ್ರೆ ಮೊಬೈಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಹೆಚ್ಚೆಚ್ಚು ಆನ್ಲೈನ್ ಡೆಲಿವರಿ ಮಾಡೋದ್ರಿಂದ, ಆನ್ಲೈನ್ ಆರ್ಡರ್ಸ್ ಮಾಡೋದ್ರಿಂದ, ಜೊತೆಗೆ ಇಂಟರ್ನೆಟ್ ಆಕ್ಸೆಸ್ ಜಾಸ್ತಿ ಆಗೋದ್ರಿಂದ ಏನಾಗಿದೆ ಅಂದ್ರೆ ಗಿಗ್ ಆರ್ಥಿಕತೆ ಜಾಸ್ತಿ ಆಗಿದೆ. ಆದ್ರೆ ನೋಡ್ರಿ ಇಲ್ಲಿ ಸಮಸ್ಯೆ ಇರೋದ್ ಏನಪ್ಪ ಅಂದ್ರೆ ಗಿಗ್ ಆರ್ಥಿಕತೆಯಲ್ಲಿ ಏನಪ್ಪ ಅಂದ್ರೆ ಯಾರು ಕೆಲಸಗಾರ ಇರ್ತಾರಲ್ಲ ಈ ಕೆಲಸಗಾರನ ಅವರೇನಪ್ಪ ಅಂದ್ರೆ ವರ್ಕರ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ನೀವು ಜೊಮ್ಯಾಟೊ ಮತ್ತೆ ಸ್ವಿಗ್ಗಿ ಕೆಲಸ ಮಾಡ್ತಿದ್ರೆ ನಿಮ್ಮನ್ನೇನ ಅಂದ್ರೆ ಅವರು ಕೆಲಸಗಾರ ಅಂತ ಕನ್ಸಿಡರ್ ಮಾಡಲ್ಲ, ಬದಲಾಗಿ ಅವರೇನಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಪಾರ್ಟ್ನರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೋಡ್ರಿ ಪಾರ್ಟ್ನರ್ಸ್ ಅಂತ ಕನ್ಸಿಡರೇಷನ್ ಮಾಡೋದ್ರಿಂದ ನಿಮ್ಗೆ ಏನಪ್ಪ ಅಂದ್ರೆ ವರ್ಕರ್ಸ್ ಗೆ ಅಂದ್ರೆ ಲೇಬರ್ಸ್ ಲಾಸ್ ಏನಿರುತ್ತಲ್ಲ ಆ ಲೇಬರ್ಸ್ ಲಾಸ್ ಇಲ್ಲಿ ಅಪ್ಲೈ ಆಗತ್ತಲ್ಲ. ಅದಕ್ಕೋಸ್ಕರ ನೋಡ್ರಿ ಭಾರತದಲ್ಲೇ ಪ್ರಥಮ ಬಾರಿಗೆ ಏನಪ್ಪ ಅಂದ್ರೆ ರಾಜಸ್ಥಾನ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಗಿಗ್ ಬೇಸ್ಡ್ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಗೋಸ್ಕರ ನೋಡ್ರಿ ರಿಜಿಸ್ಟ್ರೇಷನ್ ಮತ್ತೆ ವೆಲ್ಫೇರ್ ಬಿಲ್ ಅಂದ್ರೆ ನೋಂದಣಿ ಮತ್ತೆ ಅವರ ಅಭಿವೃದ್ಧಿಯ ಕಾಯ್ದೆಯನ್ನ ಜಾರಿಗೆ ತಂದಿದೆ. ಸೊ ನೋಡ್ರಿ ಜುಲೈ 24ನೇ ತಾರೀಕು ಏನಪ್ಪ ಅಂದ್ರೆ ರಾಜಸ್ಥಾನ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈ ರಾಜಸ್ಥಾನ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಬಿಲ್ ಅನ್ನ ಏನ್ ಮಾಡಿದೆ ಅಂದ್ರೆ ಪಾಸ್ ಮಾಡಿದೆ. ಇದು ಏನಂದ್ರೆ ನಮ್ಮ ಭಾರತದಲ್ಲೇ ಮೊದಲನೇದು ಏನಪ್ಪ ಅಂದ್ರೆ ಲೆಜಿಸ್ಲೇಷನ್ ಆಗಿದೆ. ಭಾರತದಲ್ಲೇನೇ ಇದೇನಪ್ಪ ಅಂದ್ರೆ ಪ್ರಪ್ರಥಮವಾಗಿ ಕಾನೂನು ಮೂಲಕ ಜಾರಿಗೆ ಬಂದಂತ ಒಂದು ಕಾಯ್ದೆ ಆಗಿದೆ. ಇಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಯಾರು ಗಿಗ್ ಬೇಸ್ಡ್ ವರ್ಕರ್ಸ್ ಇದಾರೆ ಅಥವಾ ಗಿಗ್ ಆರ್ಥಿಕತೆ ಕೆಲಸಗಾರ ಇದಾರಲ್ಲ ಅವರ ಅಭಿವೃದ್ಧಿಗೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಹೊಸ ಹೊಸ ಯೋಜನೆಗಳನ್ನ ತೆಗೆದುಕೊಂಡ್ ಬರ್ತಾರೆ. ಆಲ್ರೆಡಿ ನೋಡ್ರಿ ರಾಜಸ್ಥಾನದಲ್ಲಿ ಏನಪ್ಪ ಅಂದ್ರೆ 3 ಲಕ್ಷ ಗಿಗ್ ವರ್ಕರ್ಸ್ ಏನಿದಾರಲ್ಲ ಅವರ ಅಭಿವೃದ್ಧಿಗೋಸ್ಕರ ಏನ್ ಯೋಜನೆಗಳ ಬೇಕಲ್ಲ ಆ ಯೋಜನೆಗಳನ್ನ ಇಲ್ಲಿ ಜಾರಿಗೆ ತರ್ತಾರೆ. ಹಾಗಾದ್ರೆ ಈ ಕಾಯ್ದೆಯಲ್ಲಿ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ನೋಡ್ರಿ ಈ ಕಾಯ್ದೆಯಲ್ಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ಕ್ಲಾಸಿಫಿಕೇಶನ್ಸ್ ನ ಮಾಡ್ತಾರೆ ನೋಡ್ರಿ. ಫಸ್ಟ್ ಏನಪ್ಪ ಅಂದ್ರೆ ಅಗ್ರಿಗೇಟರ್ಸ್ ಅಂತ ಮಾಡ್ತಾರೆ. ಸೊ ನೋಡ್ರಿ ಅಗ್ರಿಗೇಟರ್ಸ್ ಅಂದ್ರೆ ಏನಪ್ಪ ಅಂದ್ರೆ ಡಿಜಿಟಲ್ ಇಂಟರ್ಮೀಡಿಯೇಟರ್ಸ್. ಯಾರು ಬೈಯರ್ಸ್ ಮತ್ತೆ ಸೇಲರ್ಸ್ ನ ಕನೆಕ್ಟ್ ಮಾಡ್ತಾರಲ್ಲ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಅಗ್ರಿಗೇಟರ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವೇನಂತ ತೆಗೆದುಕೊಳ್ಬಹುದಪ್ಪ ಅಂದ್ರೆ ಜೊಮ್ಯಾಟೊ ಅಂತ ತೆಗೆದುಕೊಳ್ಬಹುದು. ಯಾಕಂದ್ರೆ ನೋಡ್ರಿ ಜೊಮ್ಯಾಟೊ ಏನ್ ಮಾಡತ್ತಪ್ಪ ಅಂದ್ರೆ ಇದೊಂದು ಪ್ಲಾಟ್ಫಾರ್ಮ್ ಆಗಿದೆ. ಇಲ್ಲಿ ಜೊಮ್ಯಾಟೊ ಏನ್ ಮಾಡಲ್ಲಪ್ಪ ಅಂದ್ರೆ ಯಾವುದೇ ತರನಂತ ಆಹಾರವನ್ನ ತಯಾರು ಮಾಡೋದಿಲ್ಲ, ಮಾರೋದಿಲ್ಲ. ಬದಲಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಅಪ್ಲಿಕೇಶನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಈಗ ಹೋಟೆಲ್ ನಲ್ಲಿ ಏನ್ ಓನರ್ ಇರ್ತಾರಲ್ಲ ಅವ್ರು ಮಾಡಿದಂತ ಒಂದು ಆಹಾರವನ್ನ ಈ ಹೋಟೆಲ್ ತಿಂಡಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬೇಕಾದವರಿಗೆ ಯಾರು ಕಸ್ಟಮರ್ಸ್ ಇರ್ತಾರಲ್ಲ ಆ ಕಸ್ಟಮರ್ಸ್ಗೆ ಏನಂದ್ರೆ ಕೊಡ್ತಾರೆ. ಈ ಜೊಮ್ಯಾಟೊಗೆ ಇಲ್ಲಿ ಏನಂತ ಕರೀತಾರಪ್ಪ ಅಂದ್ರೆ ಅಗ್ರಿಗೇಟರ್ಸ್ ಅಂತ ಕರೀತಾರೆ. ಸೊ ನೋಡ್ರಿ ಜೊಮ್ಯಾಟೊ ತರದ ಪ್ಲಾಟ್ಫಾರ್ಮ್ಸ್ ಇಲ್ಲಿ ಏನಂತ ಕರೀತಾರೆ ಅಂದ್ರೆ ಅಗ್ರಿಗೇಟರ್ಸ್ ಅಂತ ಕರೀತಾರೆ. ಸೊ ಈ ಜೊಮ್ಯಾಟೊ ತರದ ಪ್ಲಾಟ್ಫಾರ್ಮ್ಸ್ ಗೆ ಅವ್ರು ಏನಂತ ಕರೀತಾರಪ್ಪ ಅಂದ್ರೆ ಅಗ್ರಿಗೇಟರ್ಸ್ ಅಂತ ಕರೀತಾರೆ. ಇದಾದ್ಮೇಲೆ ನೋಡ್ರಿ ಪ್ರೈಮರಿ ಎಂಪ್ಲಾಯ್ಸ್. ಇಲ್ಲಿ ಪ್ರೈಮರಿ ಎಂಪ್ಲಾಯ್ಸ್ ಅಂದ್ರೆ ಏನ್ರಿ ಯಾವೊಂದು ಆರ್ಗನೈಸೇಷನ್ಸ್ ಏನಪ್ಪ ಅಂದ್ರೆ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ರೆಸ್ಟೋರೆಂಟ್ಸ್ ಇರ್ಬೋದು ಅಥವಾ ಕೆಲವ್ರು ಏನ್ ಮಾಡಿರ್ತಾರೆ ಅಂದ್ರೆ ಅವ್ರದೇ ಆದಂತ ಡೆಲಿವರಿ ಬಾಯ್ಸ್ ಅನ್ನ ಏನ್ ಇಟ್ಕೊಂಡಿರ್ತಾರಲ್ಲ ಅಂತವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಪ್ರೈಮರಿ ಎಂಪ್ಲಾಯ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಈ ಒಂದು ಕಾಯ್ದೆ ಏನ್ ಮಾಡ್ತಿದೆ ಅಂದ್ರೆ ವೆಲ್ಫೇರ್ ಬೋರ್ಡ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಅವರ ಅಭಿವೃದ್ಧಿ ನಿಗಮವನ್ನ ಇಲ್ಲಿ ತೆಗಿತಾ ಇದ್ದಾರೆ. ಅದರಲ್ಲಿ ಏನಪ್ಪ ಅಂದ್ರೆ ರಾಜ್ಯದ ಅಧಿಕಾರಿಗಳು ಇರ್ತಾರೆ, ಜೊತೆಗೆ ನೋಡ್ರಿ 5 ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಅಂದ್ರೆ 5 ಜನ ಪ್ರತಿನಿಧಿಗಳು ಇರ್ತಾರೆ. ಪ್ರತಿಯೊಂದು ಸೆಕ್ಷನ್ ಇಂದ ಒಬ್ಬೊಬ್ರು ಪ್ರತಿನಿಧಿಗಳು ಬರ್ತಾರೆ. ಸೊ ನೋಡ್ರಿ 5 ಪ್ರತಿನಿಧಿಗಳು ಏನಪ್ಪ ಅಂದ್ರೆ ಗಿಗ್ ವರ್ಕರ್ಸ್ ಇಂದಾನು ಬರ್ತಾರೆ, ಜೊತೆಗೆ ಅಗ್ರಿಗೇಟರ್ಸ್ ಅಂದ್ರೆ ಜೊಮ್ಯಾಟೊದಿಂದನು ಬರ್ತಾರೆ, ಜೊತೆಗೆ ನೋಡ್ರಿ ಇನ್ ಇಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸಿವಿಲ್ ಸೊಸೈಟಿ ಅಥವಾ ಸಾರ್ವಜನಿಕ ನಾವೇನ್ ಹೇಳ್ಬೋದು ಅಂದ್ರೆ ಸಿವಿಲ್ ಸೊಸೈಟಿ ಅಂದ್ರೆ ನಾಗರಿಕ ಸಮುದಾಯ ಅಂತ ಏನ್ ಕರಿತೀವಲ್ಲ ಈ ನಾಗರಿಕ ಸಮುದಾಯದಿಂದನು ಕೂಡ ಏನಪ್ಪ ಅಂದ್ರೆ ಇಬ್ರು ಬರ್ತಾರೆ. ಆಮೇಲೆ ನೋಡ್ರಿ ಈ ಬೋರ್ಡ್ ಏನ್ ಮಾಡತ್ತಂದ್ರೆ ವೆಲ್ಫೇರ್ ಫಂಡ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಈ ಒಂದು ಅಭಿವೃದ್ಧಿ ನಿಧಿ ಅಂತ ನಾವೇನ್ ಕರಿತೀವಿ ಅಭಿವೃದ್ಧಿ ನಿಧಿಯನ್ನ ಸೆಟಪ್ ಮಾಡತ್ತೆ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಗಿಗ್ ವರ್ಕರ್ಸ್ ಏನ್ ಮಾಡ್ಬೇಕಂದ್ರೆ ತಮ್ಮ ನೋಂದಣಿಯನ್ನ ಮಾಡ್ಕೋಬೇಕು, ಜೊತೆಗೆ ಏನಂದ್ರೆ ಅಗ್ರಿಗೇಟರ್ಸ್ ಮತ್ತೆ ಪ್ರೈಮರಿ ಎಂಪ್ಲಾಯ್ಸ್ ಕೂಡ ಏನಪ್ಪ ಅಂದ್ರೆ ಯಾರಿದ್ದಾರೆ ಅವ್ರದ್ದು ನೋಂದಣಿಯನ್ನ ಮಾಡಿಸ್ಬೇಕಾಗತ್ತೆ. ಸೊ ನೋಡ್ರಿ ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ವರ್ಕರ್ಸ್ ಗೆ ಮತ್ತೆ ಗಿಗ್ ವರ್ಕರ್ಸ್ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಗ್ಯಾರಂಟಿ ಸೋಷಿಯಲ್ ಸೆಕ್ಯೂರಿಟಿಯನ್ನ ಕೊಡ್ತಾರೆ. ಎಸ್ಪೆಷಲಿ ನೋಡ್ರಿ ಸಾಮಾಜಿಕ ಭದ್ರತೆ ಏನಿದೆಲ್ಲ ಅದನ್ನ ಕೊಡ್ತಾರೆ. ಎಸ್ಪೆಷಲಿ
ಈ ವೆಲ್ಫೇರ್ ಫಂಡ್ ಮೂಲಕ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ, ಏನಾದ್ರೂ ಮ್ಯಾಟರ್ಸ್ ಇದ್ರೆ, ಸಮಸ್ಯೆಗಳಿದ್ರೆ ಅದನ್ನು ಕೂಡ ಅಲ್ಲಿ ಆ ಒಂದು ಬೋರ್ಡ್ ಮೂಲಕ, ವೆಲ್ಫೇರ್ ಬೋರ್ಡ್ ಏನಿರುತ್ತೆ ಅದ್ರ ಮೂಲಕ ಸಾಲ್ವ್ ಮಾಡ್ತಾ ಹೋಗ್ತಾರೆ. ಈ ಬೋರ್ಡ್ ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ದತ್ತಾಂಶವನ್ನ ಮೇಂಟೈನ್ ಮಾಡುತ್ತೆ. ಸೊ ನೋಡ್ರಿ, ಈ ದತ್ತಾಂಶದಲ್ಲಿ ಏನಪ್ಪ ಅಂದ್ರೆ ಕಂಪ್ನೀಸ್ ಯಾವ್ಯಾವ ಇದಾವೆ, ಆ ಕಂಪ್ನೀಸು ಮತ್ತೆ ವರ್ಕರ್ಸ್ ಯಾರ್ಯಾರು ಇದಾರಲ್ಲ, ಆ ವರ್ಕರ್ಸ್ಗೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಯುನಿಕ್ ಐಡಿಯಾನ ಕೊಡ್ತಾ ಹೋಗ್ತಾರೆ. ಅಂದ್ರೆ ನೋಡ್ರಿ, ಯಾವ ಒಬ್ಬ ವ್ಯಕ್ತಿ ಯಾವ ಕಂಪ್ನಿಲ್ ಕೆಲಸ ಮಾಡ್ತಿದಾರಲ್ಲ ಅವನಿಗೋಸ್ಕರ ಒಂದು ಯುನಿಕ್ ಐಡಿಯಾನ ಕೊಡ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅವಾಗವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ವ್ಯಾಲಿಡೇಷನ್ಸ್ ಕೂಡ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ, ಲೇಬರ್ ಯೂನಿಯನ್ಸ್ ಏನ್ ಮಾಡಿದೆ ಅಂದ್ರೆ ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳಿದೆ. ಇಲ್ಲೇನು ಕೆಲವೊಂದಿಷ್ಟು ಲೂಪ್ ಹೋಲ್ಸ್ ಇದೆಯಲ್ಲ, ಆ ಲೂಪ್ ಹೋಲ್ಸ್ ಅನ್ನ ನೀವು ತಿದ್ಕೊಳ್ಳಿಲ್ಲ ಅಂದ್ರೆ ಇವುಗಳನ್ನೇ ಏನ್ ಮಾಡುತ್ತೆ ಅಂದ್ರೆ ಕಂಪ್ನೀಸ್ ಮಿಸ್ ಯೂಸ್ ಮಾಡ್ಕೋತಾರೆ ಅಂತ ಹೇಳಿದರೆ, ಅವುಗಳನ್ನು ಕೂಡ ಏನಪ್ಪ ಅಂದ್ರೆ ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ. ಹಾಗಾದ್ರೆ ಈ ನಿಧಿ ಎಲ್ಲಿಂದ ಬರುತ್ತೆ ಅಂದ್ರೆ ನೋಡ್ರಿ, ಈ ಒಂದು ಕಾಯ್ದೆಯ ಪ್ರಕಾರ ಏನಪ್ಪ ಅಂದ್ರೆ ಬೋರ್ಡ್ ಏನು ಒಂದು ನಿಧಿಯನ್ನ ಕ್ರಿಯೇಟ್ ಮಾಡುತ್ತೆ. ಈ ನಿಧಿ ಹೆಸರು ಏನ್ ಹೇಳ್ತಾರೆ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ವೆಲ್ಫೇರ್ ಫಂಡ್, ಸಾಮಾಜಿಕ ಭದ್ರತೆ ಮತ್ತೆ ಅಭಿವೃದ್ಧಿಯ ನಿಧಿ ಅಂತ ಏನ್ ಹೇಳ್ತಾರಲ್ಲ. ಸೊ ನೋಡ್ರಿ, ಇಲ್ಲಿ ಯಾರ್ಯಾರಿಂದ ಹಣ ಬರುತ್ತಪ್ಪ ಅಂದ್ರೆ ಯಾರೆಲ್ಲ ಕೆಲಸ ಮಾಡ್ತಿರ್ತಾರ ಅವರಿಂದ, ರಾಜ್ಯ ಸರ್ಕಾರದ ಅನುದಾನಗಳಿಂದ. ಜೊತೆಗೆ ನೋಡ್ರಿ, ಈ ವೆಲ್ಫೇರ್ ಸೆಸ್ ಅಂತ ಹೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗೆ, ಅಂದ್ರೆ ನೀವೇನು ವ್ಯವಹಾರನ ಮಾಡಿದ್ರೆ ಎಸ್ಪೆಷಲಿ ಅಗ್ರಿಗೇಟರ್ಸ್ ಮೂಲಕ ಅಥವಾ ಪ್ಲಾಟ್ಫಾರ್ಮ್ಸ್ ಮೂಲಕ, ಅಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ವೆಲ್ಫೇರ್ ಸೆಸ್ ಅಥವಾ ಅಭಿವೃದ್ಧಿಯ ಸೆಸ್ ಅಥವಾ ಅಭಿವೃದ್ಧಿಯ ಹಣ ಅಂತೇಳಿ ಕಟ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಇದನ್ನೇನಪ್ಪ ಅಂದ್ರೆ ಅಗ್ರಿಗೇಟರ್ ಏನಿದ್ದಾರೆ ಅಂದ್ರೆ ಈಗ ಪ್ಲಾಟ್ಫಾರ್ಮ್ಸ್, ಜೊಮ್ಯಾಟೊ ಅಂತ ಪ್ಲಾಟ್ಫಾರ್ಮ್ಸ್ ಏನ್ ಮಾಡ್ಬೇಕಾಗತ್ತಂದ್ರೆ ಪೇ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ, ಈ ವೆಲ್ಫೇರ್ ಸೆಸ್ ಏನಿರುತ್ತಪ್ಪ ಅಂದ್ರೆ 2%ಗಿಂತ ಜಾಸ್ತಿ ಇರಲ್ಲ, 1%ಗಿಂತ ಕಮ್ಮಿ ಇರಲ್ಲ, ಇದು 1-2% ಒಳಗಡೆನೆ ಇರುತ್ತೆ. ಪ್ರತಿಯೊಂದು ವ್ಯವಹಾರಕ್ಕೂ ಕೂಡ ಏನಪ್ಪ ಅಂದ್ರೆ ಈ ವೆಲ್ಫೇರ್ ಸೆಸ್ ಕಟ್ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ಅಗ್ರಿಗೇಟರ್ಸ್ ಏನ್ ಮಾಡ್ಬೇಕಾಗತ್ತಂದ್ರೆ ಈ ಅಮೌಂಟ್ ಅನ್ನ ಏನಪ್ಪ ಅಂದ್ರೆ ಮೊದಲ 5 ದಿನಗಳಲ್ಲಿ, ಅಂದ್ರೆ ಈಗ ಒಂದು ತಿಂಗಳು ಮುಗಿತಂದ್ರೆ ಮುಂದಿನ 5 ದಿನಗಳಲ್ಲಿ ಏನ್ ಮಾಡ್ಬೇಕಾಗತ್ತಂದ್ರೆ ಆ ಸೆಸ್ ಅನ್ನ, ಆ ಹಣವನ್ನ ಏನ್ ಮಾಡ್ಬೇಕಾದ್ರೆ ಪಾವತಿ ಮಾಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ, ಲೇಬರ್ ಯೂನಿಯನ್ಸ್ ಏನಿದ್ರಲ್ಲ ಅವ್ರು ಅಬ್ಜೆಕ್ಷನ್ ಮಾಡಿದ್ರೆ ಏನಪ್ಪ ಅಂದ್ರೆ ಈ ಫಂಡ್ ಕಾಂಟ್ರಿಬ್ಯೂಷನ್ಸ್ ಏನಿಲ್ಲ ಅದಕ್ಕೆ ಅಬ್ಜೆಕ್ಷನ್ಸ್ ಮಾಡಿದ್ರೆ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಈ ಫಂಡ್ ಕಾಂಟ್ರಿಬ್ಯೂಷನ್ಸ್ ಏನಿರ್ಬೇಕಪ್ಪ ಅಂದ್ರೆ ಯಾರಿಂದ ಇರ್ಬೇಕಂದ್ರೆ ಇದು ಕೇವಲ ಅಗ್ರಿಗೇಟರ್ಸ್ ಏನಿದ್ರೆ ಅಂದ್ರೆ ಪ್ಲಾಟ್ಫಾರ್ಮ್ಸ್ ಏನಿದ್ರಲ್ಲ ಅವ್ರ ಕಡೆಯಿಂದ ಬರಬೇಕು, ಜೊತೆಗೆ ಕಂಪ್ನೀಸ್ ಕಡೆಯಿಂದ ಬರಬೇಕು, ಜೊತೆಗೆ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಅನುದಾನದಿಂದ ಬರಬೇಕು. ಬದಲಾಗಿ ಏನಪ್ಪ ಅಂದ್ರೆ ಇಂಡಿವಿಜುವಲ್ ವರ್ಕರ್ಸ್ ಏನಿದ್ದಾರೆ ಅಂದ್ರೆ ಯಾರು ಕೆಲಸ ಮಾಡ್ತಿದಾರಲ್ಲ ಅವ್ರ ಕಡೆಯಿಂದ ಬರಬಾರ್ದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ, ಇಲ್ಲಿ ಫ್ಲಕ್ಚುಯೇಷನ್ಸ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಜೊಮ್ಯಾಟೊದಲ್ಲಿ ಕೆಲಸ ಮಾಡೋನ್ಗೆ ಏನಪ್ಪ ಅಂದ್ರೆ ಅವ್ನಿಗೆ ಎಷ್ಟು ಆರ್ಡರ್ ಸಿಗುತ್ತಲ್ಲ ಆರ್ಡರ್ ಮೇಲೆ ಅವನಿಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಪೇಮೆಂಟ್ ಬರೋದ್ರಿಂದ ಆ ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ನೋಡ್ರಿ ಅವನಿಗೆ ಕೆಲವೊಂದ್ ಟೈಮ್ ಸೆಸ್ ಕಟ್ಬಹುದು, ಸೆಸ್ ಕಟ್ಟದೇ ಇರ್ಬೋದು. ಹಾಗಾಗಿ ಅವ್ರ ಕಡೆಯಿಂದ ನೀವು ಏನ್ ಮಾಡ್ಬೇಡ್ರಿ ಅಂದ್ರೆ ವೆಲ್ಫೇರ್ ಸೆಸ್ ಅನ್ನ ತೆಗೆದುಕೊಳ್ಬೇಡ್ರಿ, ಬದಲಾಗಿ ನೀವೇನ್ ಮಾಡ್ರಿ ಅಂದ್ರೆ ಅಗ್ರಿಗೇಟರ್ಸ್ ಮತ್ತೆ ರಾಜ್ಯ ಸರ್ಕಾರದ ಅನುದಾನದಿಂದ ಮಾತ್ರ ತೆಗೆದುಕೊಳ್ಳ್ರಿ ಅಂತ ಹೇಳಿ ಲೇಬರ್ ಯೂನಿಯನ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಕೆಲಸಗಾರರ ಒಂದು ರೈಟ್ಸ್ ಏನಿದೆ, ಹಕ್ಕುಗಳನ್ನ ರೆಕಗ್ನೈಸ್ ಮಾಡ್ತಾರಂದ್ರೆ ಈ ಒಂದು ಕಾನೂನಲ್ಲಿ ನೋಡ್ರಿ, ಗಿಗ್ ವರ್ಕರ್ಸ್ ಏನಿದಾರಲ್ಲ, ಗಿಗ್ ವರ್ಕರ್ಸ್ ಅನ್ನ ನೋಡ್ರಿ ಯಾವ್ದೇ ಪ್ಲಾಟ್ಫಾರ್ಮ್ಸ್ ಅವರು ಕೂಡ ಏನಪ್ಪ ಅಂದ್ರೆ ಅಥವಾ ಯಾವ್ದೇ ಅಗ್ರಿಗೇಟರ್ಸ್ ಅವ್ರನ್ನ ಏನಪ್ಪ ಅಂದ್ರೆ ವರ್ಕರ್ಸ್ ಅಂತ ಕನ್ಸಿಡರೇಷನ್ ಮಾಡಲ್ಲ, ಬದಲಾಗಿ ಪಾರ್ಟ್ನರ್ಸ್ ಅಂತ ಇಲ್ಲಿ ಕನ್ಸಿಡರೇಷನ್ ಮಾಡ್ತಾರೆ. ಯಾಕಂದ್ರೆ ನೋಡ್ರಿ, ಯಾವ್ದೇ ತರನಾಗಿ ಅವ್ರ ಎಂಪ್ಲಾಯ್ಸ್ ಆಗಿರಲ್ಲ, ಅವ್ರಿಗೆ ಏನಪ್ಪ ಅಂದ್ರೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಇರಲ್ಲ, ಅಂದ್ರೆ ನಿರ್ದಿಷ್ಟ ಅವಧಿಗೆ ಅವ್ರಿಗೆ ಏನಪ್ಪ ಅಂದ್ರೆ ಉದ್ಯೋಗವನ್ನ ಕೊಡೋದಿಲ್ಲ. ಹಾಗಾಗಿ ಅವ್ರದ್ದೇನೆ ಎಕ್ಸ್ಕ್ಲೂಸಿವ್ ಸರ್ವಿಸ್ ಕೊಡ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವು ಒಂದ್ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ನಿಮ್ಗೊಂದು ಟೈಮಿಂಗ್ ಇರುತ್ತೆ, 10-5 ಇರ್ಬೋದು, 10-6 ಇರ್ಬೋದು, ಅಥವಾ 10-4 ಇರ್ಬೋದು, ಈ ತರದ ಟೈಮಿಂಗ್ ಏನಿರುತ್ತಲ್ಲ, ಈ ತರದ ಎಕ್ಸ್ಕ್ಲೂಸಿವ್ ಸರ್ವಿಸ್ ಅನ್ನ ಅವ್ರು ಕೊಡದೇ ಇರೋದ್ರಿಂದ, ಅವ್ರ ಏನಪ್ಪ ಅಂದ್ರೆ ಕೇವಲ ಟೆಂಪರರಿ ಪರ್ಪಸ್ ಸರ್ವಿಸ್ ಅನ್ನ ಕೊಡೋದ್ರಿಂದ ನೋಡ್ರಿ ಅವ್ರನ್ನ ಏನಪ್ಪ ಅಂದ್ರೆ ಎಂಪ್ಲಾಯ್ಸ್ ಅಂತ ಕನ್ಸಿಡರ್ ಮಾಡಲ್ಲ, ಬದಲಾಗಿ ಪಾರ್ಟ್ನರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಏನಿದೆ ಅದನ್ನೇನಪ್ಪ ಅಂದ್ರೆ 2020ರಲ್ಲಿ ಏನು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಯ್ತಲ್ಲ, ಅದನ್ನ ಇನ್ನೂ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ. ಅಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಟಿವ್ ಕ್ರೈಟೀರಿಯಾ ಇದೆ, ಅಂದ್ರೆ ಯಾರನ್ನ ನಾವಿಲ್ಲಿ ಏನಪ್ಪ ಅಂದ್ರೆ ಗಿಗ್ ವರ್ಕರ್ಸ್ ಅಂತ ಕನ್ಸಿಡರ್ ಮಾಡ್ಬೇಕನ್ನೋದಕ್ಕೆ ಅವರು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಆದ್ರೆ ರಾಜಸ್ಥಾನದ ಬಿಲ್ ಏನ್ ಬಂದಿದ್ದಲ್ಲ, ಈ ರಿಸ್ಟ್ರಿಕ್ಷನ್ ಕ್ರೈಟೀರಿಯಾನ ತೆಗೆದುಹಾಕಿದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಬಿಲ್ ಪ್ರಕಾರ ನೋಡ್ರಿ, ಯಾವ್ದಾದ್ರು ಪರ್ಸನ್ ಅಥವಾ ಯಾವ್ದಾದ್ರು ವ್ಯಕ್ತಿ ಏನಪ್ಪ ಅಂದ್ರೆ ಒಂದು ಆಪ್ಗೆ 1 ನಿಮಿಷದ ಹಿಂದೆನು ಜಾಯ್ನ್ ಆಗಿದ್ರು ಕೂಡ ಅವನೇನಪ್ಪ ಅಂದ್ರೆ ನಾವೇನಂತ ಕನ್ಸಿಡರ್ ಮಾಡಬಹುದು ಅಂದ್ರೆ ಗಿಗ್ ವರ್ಕರ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಜೊತೆಗೆ ನೋಡ್ರಿ, ಅವನು ಎಷ್ಟು ಡ್ಯೂರೇಷನ್ ಕೆಲಸ ಮಾಡ್ತಾನೆ, ಜೊತೆಗೆ ನೋಡ್ರಿ ಅವನು ಎಷ್ಟು ಜನಕ್ಕೆ ಸರ್ವಿಸ್ ಅನ್ನ ಕೊಡ್ತಾನೆ ಅನ್ನೋದಕ್ಕಿಂತ ಏನಪ್ಪ ಅಂದ್ರೆ ಅವನ್ ಜಸ್ಟ್ 1 ನಿಮಿಷದ ಹಿಂದೆನು ಕೂಡ ಜಾಯ್ನ್ ಆದ್ರೆ ಅವನ ನಾವೇನಂತ ಕನ್ಸಿಡರ್ ಮಾಡಬಹುದು ಅಂದ್ರೆ ಗಿಗ್ ವರ್ಕರ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಬದಲಾಗಿ ಅವನೇನಪ್ಪ ಅಂದ್ರೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ಜೊತೆಗೆ ಎಷ್ಟು ಹೊತ್ತು ಕೆಲಸ ಮಾಡ್ತಿದ್ದಾನೆ ಮತ್ತೆ ಎಷ್ಟು ಸರ್ವಿಸ್ ಅನ್ನ ಕೊಡ್ತಿದ್ದಾನೆ ಅಂತ ನೋಡಿದ ಬದಲಾಗಿ ನೀವು ಜಸ್ಟ್ ರಿಜಿಸ್ಟ್ರೇಷನ್ ಆದ್ರೆಸ್ ಹಾಕಿಲ್ಲಿ ನೀವೇನಾಗ್ತೀರ ಅಂದ್ರೆ ಗಿಗ್ ವರ್ಕರ್ಸ್ ಆಗಿ ಆಗ್ತೀರಾ. ಈ ವೆಲ್ಫೇರ್ ಬೋರ್ಡ್ ಅಥವಾ ಅಭಿವೃದ್ಧಿ ನಿಗಮಗಳು ನೋಡ್ರಿ ಏನ್ ಮಾಡುತ್ತಂದ್ರೆ ಕೆಲವೊಂದಿಷ್ಟು ಯೋಜನೆಗಳನ್ನ ತಗೊಂಡ್ಬರುತ್ತೆ, ಎಸ್ಪೆಷಲಿ ಸಾಮಾಜಿಕ ಭದ್ರತೆಗೋಸ್ಕರ ಯೋಜನೆಗಳನ್ನ ತಗೊಂಡ್ಬರುತ್ತೆ. ಇದರಲ್ಲಿ ಏನಪ್ಪ ಅಂದ್ರೆ ಆಕ್ಸಿಡೆನ್ಷಿಯಲ್ ಇನ್ಶೂರೆನ್ಸ್ ಇರುತ್ತೆ, ಆರೋಗ್ಯದ ವಿಮೆ ಅಥವಾ
ಹೆಲ್ತ್ ಇನ್ಸೂರೆನ್ಸ್ ಇರುತ್ತೆ, ಜೊತೆಗೆ ನೋಡ್ರಿ ಬೇರೆ ಎಲ್ಲ ಫಲಾನುಭವತೆ ಇರ್ಬೋದು, ಅದೇ ಎಸ್ಪೆಷಲಿ ಆರೋಗ್ಯಕ್ಕೆ, ಆಕ್ಸಿಡೆಂಟ್ಗೆ ಮತ್ತೆ ಎಜುಕೇಶನ್ಸ್ಗೆ ಏನಿರುತ್ತಲ್ಲ ಅವುಗಳನ್ನ ಕೊಡುತ್ತೆ. ಸೊ ನೋಡ್ರಿ ಇವುಗಳನ್ನ ಏನಪ್ಪಾ ಅಂದ್ರೆ ಯೂನಿಯನ್ಸ್ ಆಲ್ರೆಡಿ ಏನಪ್ಪಾ ಅಂದ್ರೆ ರೆಕಮೆಂಡೇಶನ್ಸ್ ಮಾಡಿದೆ. ಜೊತೆಗೆ ನೋಡ್ರಿ ಇಲ್ಲಿ ಯಾರು ಗಿಗ್ ವರ್ಕರ್ಸ್ ಎನ್ಯುಮರೇಟರ್ ಆಗಿರ್ತಾರೆ ಅಥವಾ ನೋಂದಣಿ ಆಗಿರ್ತಾರಲ್ಲ ಅಂತವ್ರಿಗೆ ಏನಪ್ಪಾ ಅಂದ್ರೆ ಈ ಬೆನಿಫಿಟ್ ಸಿಗುತ್ತೆ. ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಏನಿದೆ, ಇನ್ನೊಂದು ಜವಾಬ್ದಾರಿ ಏನಿದೆ ಅಂದ್ರೆ ಅಭಿವೃದ್ಧಿ ನಿಗಮದ ಮೇಲೆ ನೋಡ್ರಿ ಯೂನಿಯನ್ಸ್ ಏನ್ ಹೇಳುತ್ತಂದ್ರೆ ಅವ್ರೇನ್ ಮಾಡ್ಬೇಕಂದ್ರೆ ವರ್ಕರ್ಸ್ ಏನಿರ್ತಾರೆ ಅವರಿಗೆ ಅಸಿಸ್ಟ್ ಮಾಡ್ಬೇಕು ಅಥವಾ ಅವ್ರಿಗೆ ಏನ ಮಾಡ್ಬೇಕಂದ್ರೆ ಸಹಾಯ ಮಾಡ್ಬೇಕು. ಯಾವ್ದ್ರೊಳಗೆ ಅಂದ್ರೆ ನೋಡ್ರಿ ಏನಾದ್ರೂ ಕಾಂಟ್ರಾಕ್ಟರ್ ಜೊತೆ ಕೆಲಸವನ್ನ ಮಾಡ್ಬೇಕಾದ್ರೆ ಯಾವ ತರನಾಗಿ ಅವ್ರಿಗೆ ನಿಮ್ಗೆ ಎಷ್ಟು ಹಣವನ್ನ ಕೊಡ್ತಿರಲ್ಲ ಅದ್ರೊಳಗೆ ಅಸಿಸ್ಟೆನ್ಸ್ ಅನ್ನ ಮಾಡ್ಬೇಕು, ಜೊತೆಗೆ ಏನ್ ಸ್ಟ್ಯಾಂಡರ್ಡ್ಸ್ ಇರುತ್ತಲ್ಲ ಅಂದ್ರೆ ಈಗ ನೋಡ್ರಿ ಒಬ್ರು ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕಾದ್ರೆ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ, ಆ ಸ್ಟ್ಯಾಂಡರ್ಡ್ಸ್ ಅನ್ನ ಅಸಿಸ್ಟ್ ಮಾಡೋದ್ರಲ್ಲಿ ಅವ್ರಿಗೆ ಸಹಾಯವನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಗಿಗ್ ವರ್ಕರ್ಸ್ ಏನಾದ್ರೂ ಗ್ರೀವಿಯನ್ಸಸ್ ಇದ್ರೆ ಅಥವಾ ಅವ್ರಿಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ಯಾವ ತರ ಕಂಪ್ಲೇಂಟ್ಸ್ ಅನ್ನ ಯಾವ ತರ ನಿಗಾರಿಸ್ತಾರೆ ಅಂದ್ರೆ ನೋಡ್ರಿ ಗಿಗ್ ವರ್ಕರ್ಸ್ ಗೆ ಏನಪ್ಪಾ ಅಂದ್ರೆ ಒಂದು ಅಪರ್ಚುನಿಟಿ ಇದೆ. ಏನ್ ಅಪರ್ಚುನಿಟೀಸ್ ಇದೆ ಅಂದ್ರೆ ಅವರ ಒಂದು ಕಂಪ್ಲೇಂಟ್ಸ್ ಅನ್ನ ಹೇರ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ನೋಡ್ರಿ ಅವ್ರು ಕೊಡುವಂತ ಎಂಟೈಟಲ್ಸ್ಮೆಂಟ್ ಇರ್ಬೋದು, ಅವ್ರ ಫೆಸಿಲಿಟೀಸ್ ಇರ್ಬೋದು, ಪೇಮೆಂಟ್ಸ್ ಇರ್ಬೋದು, ಫಲಾನುಭವತೆಗಳ ಮೇಲೆ ಏನಾದ್ರೂ ಕುಂದುಕೊರತೆಗಳಿದ್ರೆ ಅದನ್ನ ಕಂಪ್ಲೇಂಟ್ ಮಾಡಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಒಂದು ಬಿಲ್ಲಿನ ಸೆಕ್ಷನ್ 15 ಪ್ರಕಾರ ನೋಡ್ರಿ ಒಬ್ಬ ಕೆಲಸಗಾರ ಏನ್ ಮಾಡಬಹುದು ಅಂದ್ರೆ ಫಿಸಿಕಲಿ ಅಥವಾ ಆನ್ಲೈನ್ ಅಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಒಂದು ಮನವಿಯನ್ನ ಮಾಡಬಹುದು. ಎಸ್ಪೆಷಲಿ ನೋಡ್ರಿ ಫಿಸಿಕಲ್ ಆಗಿ ಮಾಡ್ತೀರ ಅಂದ್ರೆ ಒಬ್ಬ ಆಫೀಸರ್ಸ್ ಮುಂದೆ ಮಾಡಬೇಕು. ಆನ್ಲೈನ್ ಅಲ್ಲಿ ನೀವೇನಪ್ಪ ಅಂದ್ರೆ ವೆಬ್ ಪೋರ್ಟಲ್ ಮೂಲಕ ನೀವೇನಪ್ಪ ಅಂದ್ರೆ ನಿಮ್ಮ ಗ್ರೀವಿಯನ್ಸಸ್ ಅನ್ನ ಫೈಲ್ ಮಾಡಬಹುದು. ಯಾರು ಎಂಪ್ಲಾಯರ್ ಇರ್ತಾರಲ್ಲ ಈ ಆರ್ಡರ್ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ 90 ದಿನದೊಳಗೆ ತಮ್ಮ ಅಬ್ಜೆಕ್ಷನ್ ಅನ್ನ ಕೊಡಬೇಕು, ಜೊತೆಗೆ ಏನಪ್ಪ ಅಂದ್ರೆ ಅಪೀಲೇಟ್ ಅಥಾರಿಟಿ ಮುಂದೆ ಅಂದ್ರೆ ಅದಕ್ಕಿಂತ ಹೆಚ್ಚಿನ ನ್ಯಾಯಾಲಯದ ಮುಂದೆ ಅಥವಾ ಆಫೀಸರ್ಗಿಂತ ಹೆಚ್ಚಿನ ನ್ಯಾಯಾಧೀಶರ ಮುಂದೆ ಅವನ್ ಏನ್ ಮಾಡ್ಬೇಕಂದ್ರೆ ಅಪೀಲ್ ಅನ್ನ ಮನವಿಯನ್ನ ಮಾಡಬೇಕಾಗತ್ತೆ. ಆಮೇಲೆ ನೋಡ್ರಿ ಬಹಳಷ್ಟು ರಿಪೋರ್ಟ್ಗಳು ಏನ್ ಹೇಳಿದಾರೆ ಅಂದ್ರೆ ಈ ತರದ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ಇರೋದು ಅಥವಾ ಗ್ರೀವಿಯನ್ಸಸ್ ಸಿಸ್ಟಮ್ ಇರೋದು ಏನಪ್ಪಾ ಅಂದ್ರೆ ಇನ್ಎಫೆಕ್ಟಿವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅರ್ಬನ್ ಕಂಪನಿ ವರ್ಕರ್ಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ತರನಾಗಿ ಆರ್ಬಿಟರಿ ಬ್ಲಾಕ್ ಮಾಡೋದು, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅವರ ಅಕೌಂಟ್ಸ್ ಗಳನ್ನ ಬ್ಲಾಕ್ ಮಾಡೋದು, ಅವ್ರಿಗೆ ಸಪೋರ್ಟ್ ಇಲ್ದಕ್ಕೆ ಏನಪ್ಪಾ ಅಂದ್ರೆ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ರಲ್ಲ ಅವ್ರಿಗೆ ಇದೇನಾಗುತ್ತೆ ಅಂದ್ರೆ ಹೆಚ್ಚಿನ ಅನುಕೂಲಕರವಾಗುತ್ತೆ. ಇಲ್ಲಿ ಅಗ್ರಿಗೇಟರ್ಸ್ ಏನಿದ್ದಾರೆ ಅಂದ್ರೆ ಪ್ಲಾಟ್ಫಾರ್ಮ್ಸ್ ಏನಿದಾರಲ್ಲ ಅವ್ರಿಗೆ ಅಕೌಂಟೇಬಲ್ ಮಾಡಬಹುದು ಅಂದ್ರೆ ನೋಡ್ರಿ ಇಲ್ಲಿ ಅಗ್ರಿಗೇಟರ್ಸ್ ಡ್ಯೂಟೀಸ್ ಏನಿದೆ ಅಂದ್ರೆ ಈ ಬಿಲ್ ಕೆಳಗಡೆ ಏನಪ್ಪಾ ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಏನ್ ಮಾಡ್ಬೇಕಂದ್ರೆ ನೋಡ್ರಿ ಅವರ ಜವಾಬ್ದಾರಿಗಳು ಅಥವಾ ಅವರ ಕರ್ತವ್ಯಗಳನ್ನ ನೋಡೋದಾದ್ರೆ ವೆಲ್ಫೇರ್ ಸೆಸ್ ಏನಿದೆಲ್ಲ ಅದನ್ನ 5 ದಿನದೊಳಗೆ ಅಂದ್ರೆ ತಿಂಗಳ ನೆಕ್ಸ್ಟ್ ತಿಂಗಳ 5 ದಿನದೊಳಗೆ ಏನಪ್ಪಾ ಅಂದ್ರೆ ಡೆಪಾಸಿಟ್ ಮಾಡ್ಬೇಕು. ಜೊತೆಗೆ ನೋಡ್ರಿ ಗಿಗ್ ವರ್ಕರ್ಸ್ ಯಾರಿದ್ದಾರೆ ಈ ಗಿಗ್ ವರ್ಕರ್ಸ್ ಡಾಟಾಬೇಸ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಏನಾದ್ರೂ ಚೇಂಜಸ್ ಆಗಿದ್ರೆ ಎಸ್ಪೆಷಲಿ ನೋಡ್ರಿ ಕೆಲವೊಬ್ರು ಜಾಯ್ನ್ ಆಗಿರ್ತಾರೆ ಕೆಲವೊಬ್ರು ಬಿಟ್ಟು ಹೋಗಿರ್ತಾರೆ ಅಂತ ಡಾಕ್ಯುಮೆಂಟೇಶನ್ಸ್ ಏನಿರುತ್ತಲ್ಲ ಅದನ್ನು ಕೂಡ ಚೇಂಜ್ ಮಾಡಬೇಕು. ಇನ್ ಕೇಸ್ ನೋಡ್ರಿ ಅಗ್ರಿಗೇಟರ್ಸ್ ಅಥವಾ ಪ್ಲಾಟ್ಫಾರ್ಮ್ಸ್ ಇದನ್ನ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಫೈನ್ ಅನ್ನ ಹಾಕ್ತಾರೆ. ಇನಿಷಿಯಲಿ ಏನಾದ್ರೂ ತಪ್ಪನ್ನ ಮಾಡಿದ್ರೆ ನೋಡ್ರಿ ಎಷ್ಟು ಇಲ್ಲಿ ದಂಡವನ್ನ ವಿಧಿಸ್ತಾರಂದ್ರೆ ಫಸ್ಟ್ ತಪ್ಪು ಮಾಡಿದ್ರೆ 5 ಲಕ್ಷ ದಂಡವನ್ನ ವಿಧಿಸ್ತಾರೆ ಮೊದಲನೇ ಅಪರಾಧಕ್ಕೆ. ಎರಡನೇ ಟೈಮ್ ಅವ್ರೇನಾದ್ರೂ ಉಲ್ಲಂಘನೆಯನ್ನ ಮಾಡಿದ್ರೆ ಅವ್ರಿಗೆ 50 ಲಕ್ಷ ಇಲ್ಲಿ ಏನ್ ಮಾಡ್ತಾರಂದ್ರೆ ಫೈನ್ ಅನ್ನ ಹಾಕ್ತಾರೆ, ಅವ್ರ ಅಪರಾಧಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ದಂಡವನ್ನ ವಿಧಿಸ್ತಾರೆ. ಅದೇ ತರನ ನೋಡ್ರಿ ಯಾರು ಪ್ರೈಮರಿ ಎಂಪ್ಲಾಯೀಸ್ ಇದಾರೆ ಅಂದ್ರೆ ಪ್ರಾಥಮಿಕ ಉದ್ಯೋಗದಾತರು ಇದಾರಲ್ಲ ಇವರು ಕೂಡ ಇದೇ ಕೆಲಸವನ್ನ ಮಾಡ್ಬೇಕು. ಇನ್ ಕೇಸ್ ಅವರು ಕೂಡ ತಪ್ಪನ್ನ ಮಾಡಿದ್ರೆ ಮೊದಲನೇ ತಪ್ಪಿಗೆ ಅವರಿಗೆ 1,000 ರೂಪಾಯಿ ಫೈನ್ ಅನ್ನ ಹಾಕಿದ್ರೆ ಎರಡನೇ ತಪ್ಪಿಗೆ ನೋಡ್ರಿ ಅವರಿಗೆ 2 ಲಕ್ಷದವರೆಗೂ ಏನ್ ಮಾಡ್ತಾರ ಅಂದ್ರೆ ಉಲ್ಲಂಘನೆ ಮಾಡಿದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ದಂಡವನ್ನ ವಿಧಿಸ್ತಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.